ಶಿಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಪ್ರತಿ ಸಂಚಿಕೆಯಲ್ಲೂ ಕೂಡ ನಾವು ಒಂದೊಂದು ವಿಷಯದೊಂದಿಗೆ ಮಾತಾಡ್ತಾ ಇದ್ದೇವೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ರಾಘವೇಂದ್ರ ನಾಯಕ್ ಅವರಿದ್ರು ಅವರು ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದಾರೆ ಇವರು ನರ ಶಸ್ತ್ರಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ವೀಕ್ಷಕರು ಇವತ್ತಿನ ಸಂಚಿಕೆಯಲ್ಲಿ ಕುತ್ತಿಗೆ ನೋವಿನ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ನೀಡುತ್ತಾರೆ ಯಾವ ಕಾರಣದಿಂದ ನೋವು ಬ ಕುತ್ತಿಗೆ ನೋವು ಬರು ಬರುತ್ತದೆ ಹಾಗೆ ಇದಕ್ಕೆ ಇರುವಂತಹ ಲಕ್ಷಣಗಳೇನು ಹಾಗೆ ಟ್ರೀಟ್ಮೆಂಟ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ನೀಡ್ತಾ ಹೋಗುತ್ತಾರೆ ಡಾಕ್ಟರ್ ಮೊದಲನೇದಾಗಿ ನಾನು ಕುತ್ತಿಗೆ ನೋವಿನ ಬಗ್ಗೆ ಕೇಳಬೇಕು ಕುತ್ತಿಗೆ ನೋವಿನ ಅಂದ್ರೆ ಅಂದ್ರೆ ಇದರ ಬಗ್ಗೆ ವಿವರಣೆ ನೀಡಬಹುದಾ ಕುತ್ತಿಗೆ ನೋವಿನ ಬಗ್ಗೆ ಕುತ್ತಿಗೆ ಅನ್ನೋದು ನಮ್ಮ ದೇಹದ ಒಂದು ಇಂಪಾರ್ಟೆಂಟ್ ಅಂಗ ಅಂತಾನೆ ಹೇಳಬೇಕು ಯಾಕಂದರೆ ಇದು ನಮ್ಮ ತಲೆಯನ್ನು ದೇಹದ ಇತರೆ ಸ್ಟ್ರಕ್ಚರ್ ಜೊತೆಗೆ ಕನೆಕ್ಟ್ ಮಾಡುವಂಥ ಒಂದು ಏರಿಯಾ ಅದು ಮೇನ್ ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಈ ಕುತ್ತಿಗೆ ಒಂದು ನಮ್ಮ ತಲೆಗೆ ಒಂದು ಮೊಬಿಲಿಟಿಯನ್ನು ಕೊಡುತ್ತೆ ಅಂದರೆ ನಾವು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ಕಡೆಯನ್ನು ನೋಡ್ಬೋದು ಬಿಕಾಸ್ ಆಫ್ ಫ್ಲೆಕ್ಸಿಬಿಲಿಟಿ ಈ ಕುತ್ತಿಗೆಯನ್ನು ಇಡುತ್ತೆ ಬಟ್ ಉದ್ ಉಳಿದ ಅಂಗಗಳಿಗೆ ಅಂಗಗಳಿಗಿಂತ ಹೆಚ್ಚಿಗೆ ಇಂಪಾರ್ಟೆನ್ಸ್ ಇದು ಕೊಡೋದೇನಂತ ಹೇಳಿದ್ರೆ ಈ ಕುತ್ತಿಗೆಯಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಸ್ ಇದೆ ಲೈಕ್ ಮೊದಲನೇದಾಗಿ ಹೇಳಬೇಕಂದ್ರೆ ಸ್ಪೈನಲ್ ಕಾರ್ಡ್ ಸ್ಪೈನಲ್ ಕಾರ್ಡ್ ಅಂತ ಹೇಳಿದ್ರೆ ಇದು ಇಂದ ಏನು ಬರುವಂಥ ಎಲ್ಲ ನರಗಳೇನಿದೆ ಈ ಸ್ಪೈನಲ್ ಕಾರ್ಡ್ ಥ್ರೂನೇ ಬರಬೇಕು ಅಂದರೆ ಕೈಗೆ ಸಪ್ಲೈ ಮಾಡೋದಾಗಿರಲಿ ಕಾಲಿಗೆ ಹೋಗೋ ನರಗಳಾಗಿರಲಿ ಹಾರ್ಟಿಗೆ ಲಂಗಿಗೆ ಬೇರೆ ಯಾವುದೇ ಆರ್ಗನ್ಸ್ ಇರೋದು ಬಾಡಿಗೆ ಇವೆಲ್ಲ ನರಗಳು ಕೂಡ ಸ್ಪೈನಲ್ ಕಾರ್ಡ್ ಥ್ರೂನೇ ಹೋಗಬೇಕು ತುಂಬ ಇಂಪಾರ್ಟೆಂಟ್ ಅಂತಂದು ಏನಾದರೂ ಒಂದು ಡ್ಯಾಮೇಜ್ ಆಗಲಿ ಹರ್ಟ್ ಆದರೆ ಆದರೆ ನೀವು ಕೇಳಿದ್ರೆ ಪ್ಯಾರಾಲೈಸಿಸ್ ಬಗ್ಗೆಲ್ಲ ಕೇಳಿದಿರಿಲ್ಲ ಆ ರೀತಿ ಆಗೋ ಚಾನ್ಸಸ್ಸು ತುಂಬ ಇರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅದು ಈ ಸ್ಪೈನಲ್ ಕಾರ್ಡ್ ಸುತ್ತ ಒಂದು ಬೋನಿ ಒಂದು ಕೋಟೆ ಥರ ಒಂದು ಲೇಯರ್ ಇದೆ ಅದಕ್ಕೆ ವರ್ಟಿಬ್ರಲ್ ಬಾಡಿ ಬೆನ್ನೆಲು ಅಂತ ಕೇಳಿದಿರಲ್ಲ ಅದೇ ವರ್ಟಿಬ್ರಲ್ ಬಾಡೀಸ್ ಇರುತ್ತೆ ಇದು ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡುತ್ತೆ ಡೈರೆಕ್ಟ್ ಇಂಜುರಿ ಆಗೋದ್ರಿಂದ ಅದೇ ರೀತಿ ಈ ಬೋನಿ ಸ್ಟ್ರಕ್ಚರ್ ವರ್ಟಿಬ್ರಲ್ ಕಾಲಮ್ ಏನಿದೆ ಇದಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಅದರ ಸುತ್ತ ಮತ್ತು ಅದರ ಎದುರಿಗೆ ಹಿಂದ್ಗಡೆ ಎಲ್ಲ ಮಸಲ್ಸ್ ಇದೆ ಅದಕ್ಕೆ ಮಸಲ್ಸ್ ಅಂತ ಹೇಳಿದ್ರೆ ಮಾಂಸಖಂಡಗಳು ಲಿಗಮೆಂಟ್ಸ್ ಸ್ನಾಯುಗಳು ಇವೆಲ್ಲ ಇವೆ ಇವೆಲ್ಲ ಏನು ಮಾಡ್ತಾವೆ ಅಂತ ಹೇಳಿದ್ರೆ ಕುತ್ತಿಗೆಯನ್ನು ತಲೆಯನ್ನು ಕುತ್ತಿಗೆಯಿಂದ ಕುತ್ತಿಗೆ ಮೇಲೆ ಸ್ಟೆಬಿಲೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಅದು ಇದು ನಾನು ಆಲ್ರೆಡಿ ಹೇಳ್ದಂಗೆ ಈ ಕುತ್ತಿಗೆ ಏನಿದೆ ತುಂಬ ಮೊಬಿಲಿಟಿಯನ್ನು ಕೊಡುತ್ತೆ ಅದರ ಸಲುವಾಗಿ ಈ ಕುತ್ತಿಗೆ ನೋವು ಕೂಡ ತುಂಬ ಸಾಮಾನ್ಯವಾದಂಥ ಒಂದು ಕಾಯಿಲೆ ಯಾವ ರೀತಿ ಕಾಯಿಲ್ಲ ಅಂತ ಹೇಳಿದ್ರೆ ಎಷ್ಟು ಸಾಮಾನ್ಯ ಅಂತ ಹೇಳಿದ್ರೆ ಎಟ್ ಅ ಗಿವನ್ ಪಾಯಿಂಟ್ ಅಂತ ಹೇಳಿದ್ರೆ ನಿಯರ್ಲಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಕುತ್ತಿಗೆ ನೋವು ಇದ್ದೇ ಇರುತ್ತೆ ಜನರಿಗೆ ಸಪೋಸ್ ನೀವು ಒಂದು ಹಂಡ್ರೆಡ್ ಜನರಿಗೆ ಇಂಟರ್ವ್ಯೂ ಮಾಡಿದೆ ಅಂದ್ರೆ ಯಾರ್ಯಾರಿಗೆ ಕುತ್ತಿಗೆ ನೋವು ಇದೆ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಎಷ್ಟು ಮಂದಿಗೆ ಕುತ್ತಿಗೆ ನೋವು ಇದೆ ಅಂತ ಹೇಳಿದ್ರೆ ಮಿನಿಮಮ್ ಒಂದು ಐವತ್ತು ಜನ ಆದರೂ ತಮಗೆ ಲಾಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಕುತ್ತಿಗೆ ನೋವು ಆಗಿದೆ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಕಾಮನ್ ಅದು ಅದರ ಸಲುವಾಗಿ ನಾನು ಇವತ್ತು ಕುತ್ತಿಗೆ ನೋವಿನ ಬಗ್ಗೆ ವಿವರಣೆ ಕೊಡಲಿಕ್ಕೆ ಬಂದೆ ಓಕೆ ಬೇರೆ ನಾವು ಕಾಯಿಲೆ ಬಗ್ಗೆ ನಾವು ಮಾತಾಡ್ತೀವಿ ಅದಕ್ಕೆ ಹಾಗೇನೂ ಕೂಡ ಇದು ಕೂಡ ಕಾಮನ್ ಆಗಿರ್ತದೆ ಹೆಚ್ಚು ಜನರಲ್ಲಿ ಹತ್ತರಿಂದ ಇಪ್ಪತ್ತು ಜನರಲ್ಲಿ ನೀವು ಹೇಳಿದ್ದೀರಾ ನೀವು ಬರ್ತದೆ ಅನ್ನುವಂಥದ್ದು ಸೊ ಇನ್ನು ಕುತ್ತಿಗೆ ನೋವಿನ ಲಕ್ಷಣಗಳ ಬಗ್ಗೆ ಮಾತಾಡೋದಾದರೆ ಯಾವ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ತದೆ ಓಕೆ ಕುತ್ತಿಗೆ ನೋವು ಅಂತ ಹೇಳಿದ್ರೆ ಬರೀ ಕುತ್ತಿಗೆ ಏರಿಯಾದಲ್ಲಿರುವಂಥ ಒಂದು ನೋವು ಅಷ್ಟೇ ಅಲ್ಲ ಈ ಇದು ನೋವಿನ ಜೊತೆಗೆ ಅಲ್ಲಿ ಆಲ್ರೆಡಿ ಹೇಳಿದೆ ಸ್ನಾಯುಗಳು ಲಿಗಮೆಂಟ್ಸ್ಗಳೆಲ್ಲ ಇದೆ ಇದರ ಸ್ಪಾದಮ್ ಕೂಡ ಆಗಿರುತ್ತೆ ಸ್ಪಾಜಮ್ ಅಂತ ಹೇಳಿದ್ರೆ ಅವು ಎಲ್ಲ ಎಲ್ಲ ಮಸಲ್ಸ್ಗಳು ಕಾಂಟ್ರಾಕ್ಟ್ ಆಗಿರುತ್ತೆ ಬಿಗಿಯಾಗಿ ಹಿಡ್ಕೊಂಡಿರುತ್ತೆ ಅಂದರೆ ನಾವು ಯಾವ ರೀತಿ ಮೊಬಿಲಿಟಿ ಮಾಡ್ತಿಲ್ಲ ನಾರ್ಮಲಿ ಏನು ನಮ್ಮದು ಕುತ್ತಿಗೆ ಯಾವ ರೀತಿ ಮೂಮೆಂಟ್ ಆಗುತ್ತೆ ಆ ರೀತಿಯಾದ ಮೂವ್ಮೆಂಟ್ ಆಗೋಲ್ಲ ಒಂದು ಏನೋ ಗಟ್ಟಿಯಾಗಿ ಹಿಡುತ್ತಾರೆ ಅಂದರೆ ನಮ್ಮ ಕುತ್ತಿಗೆನ ಮೂಮೆಂಟ್ಸ್ ಎಲ್ಲವೂ ರಿಸ್ಟ್ರಿಕ್ಟ್ ಆಗುತ್ತೆ ಈ ರೀತಿ ಕುತ್ತಿಗೆ ಅದರ ಜೊತೆಗೆ ಕೆಲವೊಬ್ಬರಿಗೆ ಈ ಸ್ಮ ಸ್ನಾಯುಗಳು ಕಾಂಟ್ಯಾಕ್ಟ್ ಆಗಿರೋ ತಲೆನೋವು ಕೂಡ ಬರ್ಬೋದು ಸಿವಿಯರ್ ಹೆಡ್ಡೆ ಕೂಡ ಬರ್ಬೋದು ಕೆಲವೊಬ್ಬರಿಗೆ ಒಂದು ರೀತಿ ಗಿಡಿನೆಸ್ ಕೂಡ ಇರುತ್ತೆ ಗಿಡಿನೆಸ್ ಅಂತ ಹೇಳಿದ್ರೆ ಇದು ಪ್ರಾಪರ್ ವರ್ಟಾಗಿಗೋ ಥರಲ್ಲ ಒರಟಾಗಿ ಅಂತ ಹೇಳ್ತಿರಲ್ಲ ಆ ರೀತಿಯಾದ ಗಿಡಿನೆಸ್ ಅಲ್ಲ ಇದು ಯೂಶ್ವಲಿ ವರ್ಟಾಯಗೋ ಥರ ಗಿಡಿನೆಸ್ ಈ ಕಾರಣ ಏನಂತ ಹೇಳಿದ್ರೆ ನಮ್ಮ ಕಿವಿಯಲ್ಲಿ ಲ್ಯಾಬ್ರಿನ್ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ ಅದ್ರ ಇಂಬ್ಯಾಲೆನ್ಸ್ ಆದರೆ ಹೊರಟಾಗಿಗೋ ಬರುತ್ತೆ ಆದರೆ ಈ ಕುತ್ತಿಗೆ ನೋವಿನಿಂದ ಆಗುವುದು ಅಂತ ಹೇಳಿದ್ರೆ ನಮ್ಮ ಕುತ್ತಿಗೆ ಮತ್ತು ದೇಹದ ಅದರ್ ಸ್ಟ್ರಕ್ಚರ್ ಜೊತೆ ಒಂದು ರೀತಿ ಇಂಬ್ಯಾಲೆನ್ಸ್ ಆಗಿರುತ್ತೆ ಆ ರೀತಿ ಆವಾಗ ಅವರಿಗೆ ಸ್ವಲ್ಪ ಥರದ ಒಂದು ರೀತಿ ಇಂಬ್ಯಾಲೆನ್ಸ್ ಥರ ಆಗ್ಬೋದು ಅಷ್ಟೆ ಇವೆಲ್ಲ ಕುತ್ತಿಗೆಯನ್ನು ನೋವಿನಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಲಕ್ಷಣಗಳು ಅದನ್ನು ಬಿಟ್ಟು ಈಗ ಆಲ್ರೆಡಿ ಹೇಳಿದೆ ಅಲ್ಲಿ ನರ್ವ್ಸ್ ಇದೆ ಸ್ಪೈನಲ್ ಕಾರ್ಡ್ ಇದೆ ಇವುಗಳ ಇನ್ವಾಲ್ವ್ಮೆಂಟ್ಗಳಿಂದ ಡಿಫ್ರೆಂಟ್ ಡಿಫ್ರೆಂಟ್ ಅದು ಪ್ರೆಸೆಂಟೇಷನ್ಗಳನ್ನು ಕೊಡ್ಬೋದು ಫಾರ್ ಎಕ್ಸಾಂಪಲ್ ಏನಾದರೂ ನರ್ವ್ ರೂಟ್ಸ್ ಏನಾದರೂ ಇನ್ವಾಲ್ವ್ ಆಗಿದ್ದರೆ ಜನರಿಗೆ ಕುತ್ತಿಗೆ ಏನೋ ಜೊತೆಗೆ ಕೈ ಎರಡು ಕೈಗಳಲ್ಲಿ ಒಂದು ರೀತಿ ಶಾಕ್ ಅಂದರೆ ಕುತ್ತಿಗೆಯಿಂದ ಹಿಡಿದು ಕೈಗೆವರೆಗೆ ಒಂದು ಋತು ಕರೆಂಟ್ ಹೊಡೆತರ ಸೆನ್ಸೇಷನ್ ಕೂಡ ಆಗ್ಬೋದು ಕೆಲವೊಬ್ಬರಿಗೆ ನಮ್ನೆಸ್ ಆಗುತ್ತೆ ನಮ್ನೆಸ್ ಅಂತ ಹೇಳಿದ್ರೆ ಸೆನ್ಸೇಷನ್ ಇರೋಲ್ಲ ಕೆಲವೊಬ್ಬರಿಗೆ ವೀಕ್ನೆಸ್ ಆಗುತ್ತೆ ನಡಿಲಿಕ್ಕಾಗಲ್ಲ ಒಂದು ಕಾಲಿಗೆ ಪ್ಯಾರಾಲೈಸಿಸ್ ಥರ ಆಗಿಬಿಡುತ್ತೆ ಮತ್ತು ಕೆಲವೊಬ್ಬರಿಗೆ ಪೂರ ಬಾಡಿ ಎಲ್ಲ ಫುಲ್ ಟೈಟ್ ಥರ ಅನಿಸುತ್ತೆ ಮತ್ತು ಕೆಲವೊಬ್ರಿಗೆ ಯೂರಿನರಿ ಬ್ಲಾಡರ್ ಪ್ರಾಬ್ಲಮ್ ಕೂಡ ಆಗ್ಬೋದು ಅಂದರೆ ಯೂರಿನರಿ ಪದೇ ಪದೇ ಹೋಗಬೇಕು ಅಥವಾ ಇಮಿಡಿಯೇಟ್ಲಿ ಕಂಟ್ರೋಲ್ ಇಲ್ಲದೆ ಹೋಗಿಬಿಡೋದು ಈ ರೀತಿ ತೊಂದರೆಗಳು ಕೂಡ ಅದು ಅಂದ್ರೆ ಕುತ್ತಿಗೆ ನೋವು ಅಂತ ಹೇಳಿದ್ರೆ ಬರೀ ಮೆಜಾರಿಟಿ ಆಫ್ ದ ಇದರಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಬರೀ ಕುತ್ತಿಗೆಯಲ್ಲಿ ನೋವು ಸ್ಪಾಜಂ ರೆಸ್ಟ್ರಿಕ್ಷನ್ ಇರುತ್ತೆ ಅದರ ಜೊತೆ ಇವೆಲ್ಲ ಡಿಪೆಂಡಿಂಗ್ ಯಾವ ಯಾವ ಸ್ಟ್ರಕ್ಚರ್ ಇನ್ವಾಲ್ವ್ ಆಗಿದೆ ಕುತ್ತಿಗೆಯಲ್ಲಿ ಅದ್ರ ಮೇಲಿಂದ ಉಳಿದ ಸಿಂಪ್ಟಮ್ಸ್ಗಳು ಕೂಡ ಓಕೆ ಇಷ್ಟೆಲ್ಲ ಲಕ್ಷಣಗಳು ಹಾಗೆ ರೀಸನ್ ಏನು ಡಾಕ್ಟರ್ ಕುತ್ತಿಗೆ ನೋವು ಬರಲಿಕ್ಕೆ ನಾನು ಆಲ್ರೆಡಿ ಹೇಳಿದಂಗೆ ಕುತ್ತಿಗೆಯಲ್ಲಿ ಮೇನ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ಗಳಂತ ಹೇಳಿದ್ರೆ ಇದು ಸ್ಪೈನಲ್ ಕೋರ್ಡ್ ಇದೆ ರೂಟ್ಸ್ ಇದೆ ಅದ್ರ ಸುತ್ತಲೂ ವರ್ಟಿಬ್ರಲ್ ಬಾಡಿ ಇದೆ ಮಸಲ್ಸ್ ಇದೆ ಮೋಸ್ಟ್ ಕಾಮನ್ ಆಗಿ ಕಾರಣ ಅಂತ ಹೇಳಿದ್ರೆ ಕುತ್ತಿಗೆನೋ ಅಂತ ಹೇಳಿದ್ರೆ ಈ ಮಾಂಸಖಂಡಗಳು ಏನಿರುತ್ತವೆ ಲಿಗಮೆಂಟ್ಸ್ಗಳೇನಿದೆ ಅವುಗಳ ಸ್ಪಾಜಮ್ ಮತ್ತು ಈ ರೀತಿ ಮಾ ಮಾಂಸಖಂಡಗಳ ಸ್ಪಾಜಮ್ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಕ್ವಶನ್ ಅದು ಯೂಶ್ವಲಿ ನಮ್ಮ ಈ ಮಾಂಸಖಂಡಗಳು ಒಂದು ರೀತಿ ಸ್ಪಾಜಮ್ಗೆ ಹೋಗೋ ಕಾರಣ ಅಂತ ಹೇಳಿದ್ರೆ ಓವರ್ ಯೂಸ್ ಓವರ್ ಯೂಸ್ ಅಂತ ಹೇಳಿದ್ರೆ ನಾವು ಗಂಟೆಗಟ್ಟಲೆ ಯಾವ್ದಾದ್ರು ಒಂದು ಲ್ಯಾಪ್ಟಾಪನ್ನು ನೋಡ್ಕೊಂತ ಕೂತ್ಕೊಂಡಿದ್ರೆ ಸಪೋಸ್ ಗಂಟೆಗಟ್ಟಲೆ ಒಂದೇ ಟೆಲಿವಿಷನ್ ಟೆಲಿವಿಷನನ್ನು ನೋಡ್ತಾ ಇರೋದು ಅಥವಾ ಮೊಬೈಲನ್ನು ಒಂದು ಪೊಸಿಷನಲ್ಲಿ ನೋಡುತ್ತಿರೋದು ಅಥವಾ ಮಲ್ಕೊಳ್ಬೇಕಿದ್ರೆ ಯಾವುದೋ ಒಂದು ಪೊಸಿಷನಲ್ಲಿ ಬುಕ್ ಇಟ್ಕೊಂಡು ಓದ್ತಾ ಇರೋದು ಇದ್ಯಾವುದು ಒಂದು ಅಂದರೆ ಓವರ್ ಯೂಸ್ ಇರ್ಬೋದು ಅಥವಾ ಅಬ್ನಾರ್ಮಲ್ ಪೊಸಿಷನ್ ಇವು ಯಾವುದೇ ರೀತಿ ಅಂತ ಹೇಳಿದ್ರು ಕೂಡ ಈ ಸ್ನಾಯುಗಳು ಒಂದು ರೀತಿ ಸಂಕುಚಿತ ಕಾಂಟ್ರಾಕ್ಷನ್ ಅಂತ ಹೇಳೋದಕ್ಕೆ ಕನ್ನಡ ವರ್ಡ್ಗೆ ಸಂಚು ಸಂಕುಚಿತಗೊಳ್ಳುವುದು ಅಂತ ಆ ರೀತಿ ಸ್ಪಾಜಮ್ ಆಗುತ್ತೆ ಇದು ನಮ್ಮ ಕುತ್ತಿಗೆನುವಿನ ಒಂದು ಮೋಸ್ಟ್ ಕಾಮನ್ ಕಾಸ್ ಅಂತ ಹೇಳ್ಬೋದು ಓಕೆ ಈ ಇದನ್ನು ಬಿಟ್ಟರೆ ನಮ್ಮಲ್ಲಿ ಆಲ್ರೆಡಿ ಅಲ್ಲಿ ಮ ಬೋನ್ ಬೋನ್ ರಿಲೇಟೆಡ್ ಯಾವುದಾದ್ರು ಡಿಸೀಸಸ್ ಲೈಕ್ ಅಂದರೆ ವರ್ಟಿಬ್ರಲ್ ಬಾಡೀಸ್ಗಳ ನಡುವೆ ಕೆಲವೊಂದು ಜಾಯಿಂಟ್ಸ್ ಇರುತ್ತೆ ಫೆಸೆಟ್ಸ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ಇದು ನಮ್ಮ ವರ್ಟಿಬ್ರಲ್ ಬಾಡಿ ಮೂವ್ಮೆಂಟ್ ಆಗಲಿಕ್ಕೆ ಇವೆಲ್ಲ ಹೆಲ್ಪ್ ಆಗುವಂಥದ್ದು ಸಪೋಸ್ ಈ ವರ್ಟಿಬ್ರಲ್ ಬಾಡಿ ಜಾಯಿಂಟ್ಸ್ ಫೆಸರ್ ಜಾಯಿಂಟ್ಸಿಗೆ ಅರ್ಥರೈಟಿಸ್ ಥರ ಆಗಿದ್ದರೆ ಬೇರೆ ಥರದ ಅರ್ಥರೈಟಿಸ್ ಆಗೋ ಥರನೇ ನಿ ಕಾಲಿಗೆಲ್ಲ ಅರ್ಥರೈಟಿಸ್ ಆಗೋ ನೀವು ಕೇಳಿತು ಅದೇ ರೀತಿ ಈ ಸ್ಮಾಲ್ ಸ್ಮಾಲ್ ಜಾಯಿಂಟ್ಸ್ಗಳಿಗೆ ಕೂಡ ಅರ್ಥರೈಟಿಸ್ ಆಗ್ಬೋದು ಇದು ಕೂಡ ಒನ್ ಆಫ್ ದ ಕುತ್ತಿಗೆ ನೋಡಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಇದು ಅದೇ ರೀತಿ ಅದನ್ನು ಬಿಟ್ಟರೆ ಈ ವರ್ಟಿಬ್ರಲ್ ಬಾಡೀಸ್ ಏನಿರುತ್ತೆ ಅಂದರೆ ನಮ್ಮದು ಬೋನ್ಗಳು ಒಂದಕ್ಕೊಂದು ಮೂಮೆಂಟ್ ಆಗೋ ಥರ ಆಗಬೇಕಂದ್ರೆ ಅದ್ರ ನಡುವೆ ಒಂದು ಒಂದು ಜಲಿ ಥರ ಒಂದು ಸ್ಟ್ರಕ್ಚರ್ ಇದೆ ಡಿಸ್ಕ್ ಅಂತ ಕರಿತೀವಿ ಅದು ವರ್ಟಿಬಲ್ ಬಾಡಿ ನಡುವೆ ಇರುತ್ತೆ ಪ್ರತಿಯೊಬ್ಬ ಪ್ರತಿಯೊಂದು ವರ್ಟಿಬಲ್ ಬಾಡಿ ನಡುವೆ ಜಲಿ ಥರ ಡಿಸ್ಕ್ ಇರೋ ಸ್ಟ್ರಕ್ಚರ್ ಇರುತ್ತೆ ಒಂದು ವೇಳೆ ಈ ಡಿಸ್ಕ್ ಏನಾದರೂ ಹರ್ನಿಯೇಟ್ ಆದರೆ ಸರ್ವೈಕಲ್ ಡಿಸ್ಕ್ ಹರ್ನಿಯೇಷನ್ ಅಂತ ಕೇಳಿ ಲಂಬರ್ ಡಿಸ್ಕರ್ನಿಯೇಷನ್ ಅಂತ ಕೇಳಿದಿರಲ್ಲ ಅದೇ ರೀತಿ ಸರ್ವೈಕಲಲ್ಲೂ ಕೂಡ ಡಿಸ್ಕರ್ನಿಯೇಷನ್ ಆಗ್ಬೋದು ಡಿಸ್ಕರ್ನಿಯೇಷನ್ ಅಂತ ಹೇಳಿದ್ರೆ ಈ ಸರ್ವೈಕಲ್ ಡಿಸ್ಕಿನ ಹಿಂದಿನ ಪೋರ್ಷನ್ ಏನಾದರೂ ಆಗಿ ಅದು ಹಿಂದ್ಗಡೆ ಮೈಗ್ರೇಟ್ ಆಗುತ್ತೆ ಹಿಂದ್ಗಡೆ ಮೈಗ್ರೇಟ್ ಆದರೆ ಅದು ಅದು ಹೋಗಿ ಕುತ್ಕೊಳ್ಳೋದು ನರೋ ನರೋ ರೂಟ್ಸ್ ಇರ್ಬೋದು ಅಥವಾ ಸ್ಪೈನಲ್ ಕಾರ್ಡ್ ಮೇಲೆ ಕೂಡ ಪ್ರೆಷರ್ ಮಾಡ್ಬೋದು ಡಿಪೆಂಡಿಂಗ್ ಒಂದು ಇದು ಇನ್ವಾಲ್ವ್ಮೆಂಟ್ ನಮಗೆ ಆ ರೀತಿ ಸಿಂಪ್ಟಮ್ಸ್ಗಳು ಕಾಣ್ಬೋದು ಸಪೋಸ್ ಈ ಡಿಸ್ಕ್ ಹೋಗಿ ಏನಾದರೂ ಒಂದು ನರ್ ರೂಟ್ಸ್ಗಳ ಮೇಲೆ ಡೈರೆಕ್ಟ್ ಪ್ರೆಷರ್ ಮಾಡಿದರೆ ಆಲ್ರೆಡಿ ಹೇಳಿದೆ ಕುತ್ತಿಗೆ ನೀವು ಏನು ಜೊತೆ ಆ ನರ್ ಎಲ್ಲೆಲ್ಲಿ ಹೋಗ್ತಿದೆಯಲ್ಲ ಆ ಏರಿಯಾದಲ್ಲೆಲ್ಲ ಫುಲ್ ಶೂಟಿಂಗ್ ಥರ ನಾವು ಕಾಣಿಸ್ಕೊಳ್ಳುತ್ತೆ ಸಪೋಸ್ ಇದು ಈ ಡಿಸ್ಕ್ ಹೋಗಿ ಸ್ಪೈನಲ್ ಕಾರ್ಡ್ ಮೇಲೆ ಪ್ರೆಷರ್ ಮಾಡಿದರೆ ನಮಗೆ ಸ್ಪೈನಲ್ ಕಾರ್ಡ್ ಒಂದು ಮೈಲೋಪತಿಕ್ ಸಿಮ್ ಸಿಮ್ಟಮ್ಸ್ ಅಂತ ಹೇಳ್ತೆ ಮೈಲೋಪತಿಕ್ ಸಿಮ್ಟಮ್ಸ್ ಅಂತ ಹೇಳಿದ್ರೆ ಬಾಡಿ ಎಲ್ಲ ಫುಲ್ ಟೈಟ್ ಆಗಿಬಿಡೋದು ನಡಿಲಿಕ್ಕಾಗಲ್ಲ ಅಂದರೆ ಯಾವುದೂ ಒಂದು ಪೋರ್ಷನ್ ವೀಕ್ನೆಸ್ ಆಗುತ್ತೆ ನಡೀತಿರ್ಬೇಕಿದ್ರೆ ಚಪ್ಪಲಿ ಚಪ್ಪಲೆಲ್ಲ ಬಿದ್ದೋಗೋದು ಕೆಲವೊಂದು ಸಲ ಚಪ್ಪಲ್ಲಿ ಫೀಲೇ ಆಗೋಲ್ಲ ಈ ರೀತಿ ಸಿಮ್ಟಮ್ಸ್ಗಳೆಲ್ಲ ಕಂಡುಕೊಳ್ಬೋದು ಅದು ಅದೇ ರೀತಿ ಈ ವರ್ಟಿಬ್ರಲ್ ಬಾಡೀಸ್ಗಳಿಗೆ ಇನ್ನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಅದರದೇ ಒಂದು ಟ್ಯೂಮರ್ಸ್ ಇರ್ಬೋದು ವರ್ಟಿಬ್ರಲ್ ಬಾಡೀಸ್ ಟ್ಯೂಮರ್ಸ್ ಪ್ರೈಮರಿ ಬೋನ್ ಟ್ಯೂಮರ್ಸ್ ಇರ್ಬೋದು ಅಥವಾ ಬೇರೆ ಕಡೆ ಯಾವುದೋ ನಮ್ಮ ಬಾಡಿಯಲ್ಲಿ ಒಂದು ಒಂದು ಮ್ಯಾಲಿಗ್ನಿ ಇದೆ ಅದು ಇಲ್ಲಿ ಕಡೆ ಸ್ಪ್ರೆಡ್ ಆಗಿರ್ಬೋದು ಈ ರೀತಿ ಸ್ಪ್ರೆಡ್ ಆಗಿರೋದು ಕೂಡ ಇವು ಕೂಡ ನಮ್ಮದು ರೂಟ್ಗಳ ಮೇಲೆ ಅಲ್ಲಿದ್ದ ಪೆರಿಯೋಸ್ಟಿಯಮ್ ಮೇಲೆ ಒಂದು ರೀತಿಯಾದ ಸ್ಟ್ರೆಚ್ಚನ್ನು ಕಾಂಪ್ರೆಷನನ್ನು ಮಾಡುತ್ತೆ ಇದ್ರ ಸಲುವಾಗಿ ಪೇನ್ ಆಗುವ ಸಾಧ್ಯತೆ ಎಲ್ಲ ಇದೆ ಅದನ್ನು ಬಿಟ್ಟರೆ ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಕಾಮನ್ ಇನ್ಫ್ಲಮೇಟರಿ ಖಾಯಿಲೆ ಅಂತ ಹೇಳಿದರೆ ಟ್ಯೂಬರ್ ಕ್ಯುಲೋಸಿಸ್ ಟ್ಯೂಬರ್ ಕ್ಯುಲೋಸಿಸ್ ಅಂದರೆ ಇದು ನಮ್ಮ ಇಂಡಿಯಾದಲ್ಲಿ ಕಾಮನ್ ಅದು ನಮ್ಮ ಸಬ್ ಕಾಂಟಿನೆಂಟಲ್ಲಿ ಈ ರೀತಿ ಏನಾದರೂ ಟ್ಯೂಬರ್ ಕ್ಯುಲೋಸಿಸ್ ಈ ಇನ್ವಾಲ್ವ್ ನೆಕ್ಕಿಗೆ ಏರಿಯಾಗೆ ಇನ್ವಾಲ್ವ್ಮೆಂಟ್ ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಸಿವಿಯರ್ ಪೇನ್ ಮಾಡುತ್ತೆ ತುಂಬಿರುತ್ತೆ ಅದರ ಜೊತೆ ಪೇಷಂಟ್ಗೆ ತುಂಬ ಚಿಲ್ಸ್ ಆ್ಯಂಡ್ ರೈಗರ್ ಅಂದರೆ ಫೀವರ್ ಹೈ ಗ್ರೇಡ್ ಫೀ ಲೋ ಗ್ರೇಡ್ ಫೀವರ್ ಥರ ಬರ್ಬೋದು ಅಥವಾ ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಅಂತ ಹೇಳ್ತೀವಿ ವೇಟ್ ಲಾಸ್ ಈ ಇವೆಲ್ಲ ನಮಗೆ ತುಂಬ ಕಾರ್ಡಿನಲ್ ಇವು ನಮಗೆ ಈ ರೀತಿ ಅದು ಕಂಪ್ಲೇಂಟ್ಸ್ ಕೊಡ್ತಾರೆ ಹಾಂ ಇದು ಇರ್ಬೋದು ಅಂತ ನಾವು ಡೇಸ್ ಮಾಡ್ತೀವಿ ಆ ಥರ ಅದನ್ನು ಬಿಟ್ಟರೆ ಓಲ್ಡ್ ಏಜು ಅದಂಗೆ ಅದಂಗೆ ಏನಂತ ಹಿಂದ್ಗಡೆ ನಮ್ಮದು ವರ್ಟಿಬಲ್ ಬಾಡಿಗಳ ಹಿಂದ್ಗಡೆ ಕೆಲವೊಂದು ಲಿಗಮೆಂಟ್ಸ್ ಇದೆ ಪಾಸ್ಟೀರಿಯರ್ ಲಿಗಾಮೆಂಟ್ಸ್ ಅಂತೆಲೇ ಹೇಳ್ತೀವಿ ಲಾಂಗಿಟ್ಯೂಡ್ನಲ್ಲಿ ಲಿಗಮೆಂಟ್ಸ್ ಅಂತ ಇವು ಓಲ್ಡ್ ಏಜ್ ಆದಂಗೆ ಅದರಲ್ಲಿ ಒಂದು ರೀತಿ ಕ್ಯಾಲ್ಸಿಯಂ ಡಿಪೊಸಿಷನ್ ಆಗಿರ್ತಕ್ಕೆ ಹಾಗೆ ಅವು ಪೂರ್ತಿ ಅಂದರೆ ಸ್ಪೈನಲ್ ಕಾರ್ಡ್ಗಳ ಮೇಲೆ ಪ್ರೆಷರ್ ಹಾಕ್ಬೋದು ಇವು ಕೂಡ ಪೇನ್ ಮಾಡುತ್ತೆ ಮೈಲೋಪೆಥಿಕ್ ಸಿಂಪ್ಟಮ್ಸ್ ಅಂದರೆ ಆಲ್ರೆಡಿ ಹೇಳಿದಂಗೆ ನಡಿಲಿಕ್ಕೆ ಪ್ರಾಬ್ಲಮ್ ಆಗೋದು ಇವೆಲ್ಲ ಪ್ರಾಬ್ಲಮ್ ಮಾಡ್ಬೋದು ಅಂದರೆ ಓವರ್ ಆಲ್ ಇವಿಷ್ಟೇ ಬಿಟ್ಟರೂ ಕೂಡ ನರಗಳಿಂದಲೇ ಕೆಲವೊಂದು ಟ್ಯೂಮರ್ಸ್ಗಳು ಬರ್ಬೋದು ಅಂದರೆ ನರೋ ರೂಟ್ಸಿಂದ ಕೆಲವೊಂದು ಶಾನೋಮ ಅಂತ ಕರಿತೀವಿ ಆ ರೀತಿ ಟ್ಯೂಮರ್ಸ್ಗಳು ಕೂಡ ಬರ್ಬೋದು ಅವು ಕೂಡ ಪೇಷಂಟ್ ಅಂದರೆ ರೋಗಿಗಳಿಗೆ ಶೂಟಿಂಗ್ ಥರ ಪೇನ್ ಬರುತ್ತೆ ಶಾನೋಮಾದಿಂದ ಅಥವಾ ನಮ್ಮದು ಕೋರ್ಡ್ ಸುತ್ತಲೂ ಒಂದು ಮೆನಿಂಜಸ್ ಅಂತ ಒಂದು ಲೇಯರ್ ಇದೆ ಇದರಿಂದ ಕೂಡ ಒಂದು ಕೆಲವೊಂದು ಟ್ಯೂಮರ್ಸ್ಗಳು ಬರುತ್ತೆ ಅದಕ್ಕೆ ಮೆನಿಂಜಿಯೋಮಾಸ್ ಅಂತ ಕರಿತೀವಿ ಅದನ್ನು ಬಿಟ್ಟರೆ ಇವನ್ ನರಗಳಿಂದಗಳು ಕೂಡ ಕೆಲವೊಂದು ಟ್ಯೂಮರ್ಸ್ಗಳು ಏನು ಉತ್ಪತ್ತಿ ಆಗೋ ಇವೆಲ್ಲಿಂದ ಅಂದರೆ ಪ್ರತಿಯೊಂದು ಜಾಗದ ಅಂದರೆ ಯಾವ ಏರಿಯಾದಿಂದ ಏನು ಡಿಸೀಸ್ ಇದೆ ಅದರ ಪ್ರಕಾರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೆಸೆಂಟೇಷನ್ ಕೊಡ್ತಾರೆ ಬಟ್ ಇವೆಲ್ಲಗಳಿಗೂ ಕಾಮನ್ ಇರೋದು ಒಂದೇ ಒಂದು ಹೇಳಿದ್ರೆ ನೆಕ್ ಪೇನ್ ಅವನು ಪೇಷಂಟ್ ನಮ್ಮ ಹತ್ರ ಬರೋದು ನೆಕ್ ಪೇನ್ ಅಂತ ಬರ್ತಾನೆ ನಾವು ಬಟ್ ನಾವು ಅವನ್ನು ಇವ್ಯಾಲ್ಯೂಯೇಷನ್ ಮಾಡಿದಾಗ ಏನಿರ್ಬೋದು ಅಂತ ನೋಡಿ ಡಯಾಗ್ನೋಸಿಸ್ ಮಾಡಿ ಇಮೇಜಿಂಗ್ ಇರ್ಬೋದು ಕ್ಲಿನಿಕಲ್ ಡಯಾಗ್ನೋಸಿಸ್ ಮೇಲಿಂದ ಮುಂದಿನ ಪತ್ತೆ پتہಚ್ತೀವಿ ಇನ್ ಆ್ಯಕ್ಚುಲಿ ಏನಾಗಿದೆ ಅಂತ ಏನಾಗಿದೆ ಓಕೆ ಹಾಗೆ ಡಾಕ್ಟರ್ ಇನ್ನು ಕೆಲವರು ಆಫೀಸಲ್ಲಿ ಸಿಸ್ಟಮ್ ಮುಂದೆ ಜಾಸ್ತಿ ಹೊತ್ತು ಕೂತ್ಕೊಂಡಿರ್ತಾರೆ ಸೋ ಕೂಡ ಕುತ್ತಿಗೆ ನಾವು ಜಾಸ್ತಿಯಾಗಿ ಬರುವಂತ ಚಾನ್ಸಸ್ ಇರ್ತದೆ ಡಾಕ್ಟರ್ ಡೆಫಿನೇಟ್ಲಿ ಡೆಫಿನೇಟ್ಲಿ ಎಲ್ಲ ಕಡೆ ಅಂದ್ರೆ ಸ್ಕೂಲ್ಗಳೆಲ್ಲ ಎಲ್ಲ ಆನ್ಲೈನ್ ಆನ್ಲೈನ್ ಕ್ಲಾಸಸ್ ಕೂಡ ಲಾಗ್ ಬಿಟ್ಟಿದೆ ಒಂದೇ ಪೊಸಿಷನ್ ಅಲ್ಲಿ ಕುಂತಿರ್ತಾರೆ ಒಂದೇ ಸ್ಕ್ರೀನ್ ಹತ್ರ ನೋಡ್ಕೊಂಡು ಕೂತ್ಕೊಡೋದು ಇವೆಲ್ಲ ಇದ್ರೆ ಅಂದ್ರೆ ಕುತ್ತಿಗೆ ಒಂದೇ ಅಂದ್ರೆ ಒಂದೇ ಕಡೆ ನೋಡ್ಬೇಕಂತ ಹೇಳಿದ್ರೆ ಆ ಮಸಲ್ಗಳು ಒಂದೇ ಅದೇ ಪೊಸಿಷನ್ನಲ್ಲಿ ಹಿಡ್ಕೊಂಡಿರಬೇಕು ಬಾಡಿಗೆ ಅಂದರೆ ಯಾವುದೇ ರೀತಿ ರಿಲ್ಯಾಕ್ಸೇಷನ್ ಇಲ್ಲ ಮಸಲ್ಸಿಗೆ ಆವಾಗ ಅದು ಮಸಲಿಗೆ ಸ್ಪಾಸಮ್ ಆಗಿಬಿಡುತ್ತೆ ಅವು ಕೂಡ ಅದನ್ನು ಬಿಟ್ಟು ಈಗ ಭಾಳಷ್ಟು ಜನರಿಗೆ ವರ್ಕ್ ಪ್ರೆಷರ್ ಇದೆ ವರ್ಕ್ ಪ್ರೆಷರ್ ಟೆನ್ಷನ್ಸು ಓವರ್ ವರ್ಕ್ ಮಾಡ್ತಿರೋದು ಬೆಳಿಗ್ಗಿನ ಸಂಜೆ ವರ್ಕ್ ಮಾಡ್ತಿರೋದು ಮತ್ತು ನಮ್ಮ ನಮ್ಮ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗಿದೆ ಎಲ್ಲ ಪ್ರತಿಯೊಬ್ಬ ಅಂದರೆ ಎಲ್ಲೊಬ್ರದ್ದು ಇಮಿಡಿಯೇಟ್ಲಿ ಎಷ್ಟು ಬೇಕಾಗುತ್ತೆ ಬೇಗ ಹಣ ಮಾಡಬೇಕು ಎಲ್ಲ ಎವ್ರಿ ಒನ್ ಈಸ್ ಬ್ಯುಸಿ ಇನ್ ದರ್ ವರ್ಲ್ಡ್ ಅದರಿಂದ ವರ್ಕ್ ಪ್ರೆಷರ್ ಅದರಿಂದ ಕೆಲವೊಬ್ಬರಿಗೆ ಡಿಪ್ರೆಷನ್ನು ಆ್ಯಂಗ್ಸೈಟಿ ಇವೆಲ್ಲ ಪ್ರಾಬ್ಲಮ್ ಇವೆಲ್ಲಗಳು ಕೂಡ ಜಸ್ಟ್ ನೆಕ್ ಪೇನ್ ಆಗಿ ಪ್ರೆಸೆಂಟೇಷನ್ ಆಗ್ಬೋದು ಒಬ್ಬ ರೋಗಿ ಬೇರೆ ಏನು ಕಾರಣ ಇರ್ಬೋದು ಇವೆಲ್ಲ ಈ ವರ್ಕ್ ಈ ಪ್ರೆಷರ್ಸ್ ಇವುಗಳಿಂದರೆ ಬರೀ ನೆಕ್ ಪೇನ್ ಆಗಿ ಪ್ರೆಸೆಂಟೇಷನ್ ಕೊಡ್ಬೋದು ಹೌದು ಹಾಗೆ ಡಾಕ್ಟರ್ ಈ ಕುತ್ತಿಗೆ ನೋವು ಕಾಣಿಸಿಕೊಂಡಾಗ ನಾವು ಯಾವಾಗ ಡಾಕ್ಟ್ರನ್ನ ಭೇಟಿ ಆಗಬೇಕು ಸಪೋಸ್ ನಾವು ಡಾಕ್ಟ್ರನ್ನ ಭೇಟಿ ಆಗೋದು ಲೇಟ್ ಆದರೆ ಏನಾದರೂ ಮತ್ತೆ ಜಾಸ್ತಿ ಪರಿಣಾಮ ಬೀಳ್ತದ ಅನ್ನುವಂಥದ್ದು ಹೌದು ಹೌದು ನಿಜ ಯಾಕಂದರೆ ನಾರ್ಮಲಿ ನಾನು ಆಲ್ರೆಡಿ ಹೇಳಿದೆ ಕುತ್ತಿಗೆ ನೋವು ಒಂದು ತುಂಬ ಸಾಮಾನ್ಯವಾದದ್ದು ಮೋಸ್ಟ್ ಕಾಮನ್ ಅಂದರೆ ಮಸಲ್ ಸ್ಪಾಜಮ್ ಆಗುತ್ತೆ ಅಂತ ಹೇಳಿದೆ ಇದು ಹೀಗಿದ್ದಾಗ ಪ್ರತಿಯೊಂದು ಟೈಮ್ನಲ್ಲೂ ನಾವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆ ಇಲ್ಲ ಸಣ್ಣ ಪುಟ್ಟ ಅಂದರೆ ಕುತ್ತಿಗೆ ನೋವು ಸ್ಟಾರ್ಟ್ ಆಯಿತು ಯಾವುದು ಪೊಸಿಷನ್ ನಮ್ಮದು ಸರಿ ಇಲ್ಲದೆ ಯಾವುದೋ ಯಾವುದೋ ಪೊಸಿಷನಲ್ಲಿ ನೋಡಿ ನೆಕ್ ಪೇನೆಲ್ಲ ಸ್ಟಾರ್ಟ್ ಆದಾಗ ಸ್ಪಾಜಮ್ ಆಗಿದ್ದರೆ ಯೂಶ್ವಲಿ ಏನು ಮಾಡ್ತೀವಿ ನಾವು ಕೆಲವೊಂದು ಸಲ ಹಾಟ್ ಅದು ಬಿಸಿ ನೀರಿಂದು ಶಾಖ ಎಲ್ಲ ತೊಗೋತೀವಿ ಅಥವಾ ಹಾಟ್ ಬ್ಯಾಗ್ಸ್ ಯೂಸ್ ಮಾಡ್ತೀವಿ ಕೆಲವೊಬ್ರು ಐಸ್ ಪ್ಯಾಕ್ಸ್ ಕೂಡ ಯೂಸ್ ಮಾಡ್ತಾರೆ ಇದರಿಂದ ರಿಲೀಫ್ ಸಿಕ್ಕಿದ್ರೆ ಓಕೆ ನೋ ಪ್ರಾಬ್ಲಮ್ ಸಪೋಸ್ ಇದರಿಂದ ಟೂ ತ್ರೀ ಡೇಸ್ ಆದರೂ ರಿಲೀಫ್ ಸಿಗಲಿಲ್ಲ ಇನ್ನೂ ಸಿವಿಯರ್ ಇದೆ ಆ ರೀತಿ ಇತ್ತಂತ ಹೇಳಿದ್ರೆ ಆ ಟೈಮ್ನಲ್ಲಿ ನೀವು ಡಾಕ್ಟರ್ ನೋಡೋ ಅವಶ್ಯಕತೆ ಇದೆ ಅದೇ ರೀತಿ ಸಪೋಸ್ ನಿಮಗೆ ಕುತ್ತಿಗೆ ನೋವು ಅದು ಯಾವ ರೀತಿ ಶುರುವಾಗಿದೆ ಅನ್ನೋದು ಇಂಪಾರ್ಟೆಂಟು ಸಪೋಸ್ ನೀವು ಅಂದರೆ ಯಾರೋ ಮೇಲ್ಗಡೆಯಿಂದ ಯಾವುದೋ ಎತ್ತರದ ಜಾಗದಿಂದ ಬಿದ್ದುಬಿಟ್ಟಿದ್ದಾರೆ ಅಂದರೆ ಇನ್ನೂ ಟ್ರಾಮಾ ಆಗಿದೆ ರೋಡ್ ಟ್ರಾಫಿಕ್ ಆಗಿ ಕುತ್ತಿಗೆ ನೋವಿದೆ ಆವಾಗ ಇಮಿಡಿಯೇಟ್ಲಿ ನಮ್ಮ ಹತ್ರ ಬರಬೇಕು ಅದಕ್ಕೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅದಕ್ಕೆ ಮನೆಯಲ್ಲಿ ಟ್ರೀಟ್ಮೆಂಟ್ ತೊಗೊಳೋದ್ರಲ್ಲಿ ಅರ್ಥ ಇಲ್ಲ ಆ ಟೈಮ್ನಲ್ಲಿ ಇಮಿಡಿಯೇಟ್ಲಿ ನಮ್ಮ ಹತ್ರ ಯಾಕಂತ ಹೇಳಿದ್ರೆ ಕೆಲವೊಂದು ಸಲ ಅದು ಅನ್ಡಯಗ್ನೋಸ್ಡ್ ಕೆಲವೊಂದು ಫ್ರ್ಯಾಕ್ಚರ್ಸ್ ಇರುತ್ತೆ ಅವು ಒಂದು ಸ್ಟೇಬಲ್ ಆಗಿರೋಲ್ಲ ಯಾವ ಯಾವುದೇ ಮೂಮೆಂಟಲ್ಲೂ ಆ ಸ್ಟೆಬಿಲಿಟಿ ಬಿದ್ದೋಗಿ ಪ್ಯಾರಲಿಸ್ ಆಗೋ ಚಾನ್ಸ್ ಇರುತ್ತೆ ಮೇನ್ ಇಂಪಾರ್ಟೆಂಟ್ ಅಂದರೆ ಏನು ಬಿದ್ದಿರೋದು ಅಥವಾ ಆಕ್ಸಿಡೆಂಟ್ ಆಗಿರೋದು ಆ ಟೈಮ್ನಲ್ಲಿ ಕುತ್ತಿಗೆ ನೋವಿದ್ದರೆ ಇಮಿಡಿಯಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ರೂಲ್ ಔಟ್ ಮಾಡಬೇಕು ಅಂದರೆ ಯಾವುದೇ ರೀತಿಯಾದ ಇನ್ಸ್ಟ್ಯಾಬಿಲಿಟಿ ಇಲ್ಲ ಕುತ್ತಿಗೆ ಬೋನ್ಗಳಲ್ಲಿ ಅನ್ನೋದು ಅದು ವೆರಿ ಇಂಪಾರ್ಟೆಂಟ್ ಇನ್ ಒಂದು ಸಿವಿಯಾರಿಟಿ ಒಂದು ಯಾವ ರೀತಿ ಬ ಮುತ್ತಿಗೆ ಆಗಿದೆ ಅದು ಇಂಪಾರ್ಟೆಂಟು ಅದರ ಜೊತೆಗೆ ಆಲ್ರೆಡಿ ಹೇಳಿದೆ ರೂಟ್ ಕಾಂಪ್ರೆಷನ್ ಆದಾಗ ಅಂದರೆ ರೇಡಿಯೇಟಿಂಗ್ ಪೇನ್ ಬರ್ತಾ ಇದೆ ಕುತ್ತಿಗೆಯಿಂದ ಹಿಡಿದ್ರ ನಮ್ಮ ಕೈಗೆಲ್ಲ ಬರ್ತಾ ಇದೆ ನೋವು ಆ ಟೈಮ್ನಲ್ಲಿ ಕೂಡ ನೀವು ಡಾಕ್ಟರ್ ನೋಡೋ ಅವಶ್ಯಕತೆ ಯಾಕಂದರೆ ರೂಟ್ ಮೇಲೆ ಕಾಂಪ್ರೆಷನ್ ಇರುತ್ತೆ ಡೈರೆಕ್ಟಾಗಿ ಕೆಲವೊಬ್ಬರಿಗೆ ವೀಕ್ನೆಸ್ ನಮ್ನೆಸ್ ಎಲ್ಲ ಬಂದಿರುತ್ತೆ ಸ್ಪೈನಲ್ ಕಾರ್ಡ್ ಕಾಂಪ್ರೆಷನ್ ಇವನ್ನೆಲ್ಲ ಬೇ ಬೇಗ ಅಡ್ರೆಸ್ ಇಲ್ಲ ಅಂತ ಹೇಳಿದ್ರೆ ಅದು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಪ್ಯಾರಾಲೈಸಿಸಲ್ಲಿ ಇದಾಗ್ಬೋದು ಒಂದು ಸಲ ಅಂದರೆ ಸ್ಪೈನಲ್ ಕಾರ್ಡಿಗೆ ಇರ್ರಿವರ್ಸಬಲಿ ಡ್ಯಾಮೇಜ್ ಆದ ನಂತರ ಏನು ಏನು ಸರ್ಜರಿ ಮಾಡಿ ಏನು ಮಾಡಿನೂ ಪ್ರಯೋಜನ ಇಲ್ಲ ಏನಾದರೂ ಪೂರ್ತಿ ಆಗೋದಕ್ಕಿಂತ ಮುಂಚೆ ಮುನ್ಸೂಚನೆ ಸಿಕ್ಕಿದ ಕೂಡಲೇ ಹೋಗಬೇಕಾದ ಅವಶ್ಯಕತೆ ಇದೆ ಅದಕ್ಕಾಗಿ ಪ್ಯಾರಾಲೈಸಿಸ್ ಆದರೆ ನಮ್ನೆಸ್ ಆದರೆ ರೇಡಿಯೇಟಿಂಗ್ ಪೇನ್ ಥರ ಬಂದರೆ ಶೂಟಿಂಗ್ ಥರ ಪೇನ್ ಬಂದರೆ ಅಥವಾ ಯೂರಿನರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದ್ದರೆ ಅಂದರೆ ಯೂರಿನ್ ಆಲ್ರೆಡಿ ಹೇಳಿದೆ ನಿಮಗೆ ಇಮಿಡಿಯೇಟ್ಲಿ ಹೋಗ್ಬೇಕು ಅನ್ನೋದು ಅರ್ಜೆನ್ಸಿ ಇರತ್ತೆ ಅಂದರೆ ತ್ರೀ ಫೋರ್ ಟೈಮ್ಸ್ ನೈಟ್ ಟೈಮ್ನಲ್ಲಿ ಹೋಗೋದು ಇವಾಗ ಒಂದು ಫೈವ್ ಮಿನಿಟ್ಸ್ಗೂ ಬಂದಿರ್ತಾರೆ ಮತ್ತು ಟೆನ್ ಮಿನಿಟ್ಸಲ್ಲಿ ಮತ್ತೆ ಹೋಗಬೇಕು ಅನ್ಸುತ್ತೆ ಈ ರೀತಿ ಇದು ಅಥವಾ ಯೂರಿನ್ ಕಂಟ್ರೋಲ್ ಬರ್ತಾ ಇಲ್ಲ ಸ್ಟೂಲ್ ಕಂಟ್ರೋಲಲ್ಲಾಗ್ತಾ ಇಲ್ಲ ಅಥವಾ ಸ್ಟೂಲು ಒಂದು ನಾಲ್ಕು ಒಂದು ವಾರಗಟ್ಟಲೆ ಹೋಗ್ತಾನೆ ಇಲ್ಲ ಇವೆಲ್ಲ ಅಂತ ಹೇಳಿದ್ರೆ ನೀವು ಬಂದು ತೋರ್ಸ್ಕೊಬೇಕಾದ ಅವಶ್ಯಕತೆ ಇದೆ ಈ ಟೈಮ್ ನೀವು ಡಾಕ್ಟರ್ ಹತ್ರ ಬರಲೇಬೇಕು ಡಾಕ್ಟರ್ ಕೆಲವರು ಮನೆಮದ್ದನ್ನ ಮಾಡ್ತಾರೆ ಅದು ಆಗ್ಲಿಲ್ಲ ಅಂದ ತಕ್ಷಣ ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾರೆ ಮನೆ ಮದ್ದು ಪರಿಣಾಮಕಾರಿ ಆಯ್ತು ಅಂದ್ರೆ ಮನೆಮದ್ದು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ ಇದು ಮೋಸ್ಟ್ ಆಫ್ ದ ಟೈಮ್ಸ್ ಸ್ಪಾಸಮ್ ಅಂತ ಹೇಳಿ ಸ್ಪಾಸಮ್ ರಿಲೀವ್ ಮಾಡೋದಕ್ಕೆ ಏನು ಬೇಕಾದ್ರೆ ಇನಿಷಿಯಲಿ ಟ್ರೈ ಮಾಡ್ಬೋದು ಅಂದ್ರೆ ಏನಾದರೂ ಟ್ರಾಮಾ ಹಿಸ್ಟ್ರಿ ಇಲ್ಲ ಅಂದರೆ ಆಕ್ಸಿಡೆಂಟ್ ಹಿಸ್ಟ್ರಿ ಇಲ್ಲ ತನಿಂದ ತಾನೇ ಸ್ಟಾರ್ಟ್ ಆಗಿದೆ ಅಂದರೆ ಯಾವುದೊಂದು ಪೊಸಿಷನಲ್ಲಿ ಕೂತಿರ್ತೇವೆ ವರ್ಕ್ ಸ್ಪ್ರೆ ವರ್ಕ್ ಪ್ರೆಶರ್ ಅದು ಇದ್ದು ಸ್ವಲ್ಪ ಮೆಕ್ ಪೇನ್ ಆಗಿದೆ ಅವಾಗೆಲ್ಲ ಮನೆಯಲ್ಲಿ ಮನೆ ಮುದ್ದು ಅಂತ ಹೇಳಿದ್ರೆ ಅದೇ ಹಾಟ್ ಬ್ಯಾಗ್ ಇದು ಯೂಸ್ ಮಾಡ್ತಾರೆ ಹಾಟ್ ವಾಟರ್ ಬ್ಯಾಗ್ ಅಥವಾ ಐಸ್ ಪ್ಯಾಕ್ಸ್ ಯೂಸ್ ಮಾಡೋದು ಕೆಲವೊಬ್ರು ಟೆಂಪ್ರರಿ ಒಂದು ಸರ್ವೈಕಲ್ ಕಾಲರನ್ನು ಮನೇಲಿಟ್ಕೊಂಡಿರ್ತಾರೆ ಯಾವ್ಯಾವ ಬ ಪೇ ಇದಾಗತ್ತೆ ಅವಾಗೆಲ್ಲ ಹಾಕ್ಕೊಳ್ಳೋದು ಆ ರೀತಿ ಅದನ್ನು ಯೂಸ್ ಮಾಡ್ಬೋದು ಹಾಗೇನಿಲ್ಲ ಮಾಡಬಾರ್ದಂತೆಲ್ಲ ಬಟ್ ಕಾರ್ಡಿನಲ್ ನಾನು ಹೇಳಿದೆ ಅಲ್ಲ ಆಲ್ರೆಡಿ ಶೂಟಿಂಗ್ ಪೇಯುನು ನಡಿಲಿಕ್ಕೆ ತೊಂದರೆ ಆಗೋದು ಅದ್ರ ಜೊತೆ ಫೀವರ್ ಫೀವರು ವೆಯ್ಟ್ ಲಾಸ್ ಅನ್ಡಯಗ್ನೋಸರ್ ವೆಯ್ಟ್ ಲಾಸ್ ಎಲ್ಲ ಆಗಿತ್ತು ಅಂತ ಹೇಳಿದ್ರೆ ಅದು ಒಂದು ರೀತಿ ಟ್ಯುಬರ್ಕಿಲೋಸಿಸ್ ಮುನ್ಸೂಚನೆ ಇರ್ಬೋದು ಅಥವಾ ಯಾವುದೇ ರೀತಿ ಒಂದು ಟ್ಯೂಮರ್ ಮುನ್ಸೂಚನೆ ಇರ್ಬೋದು ಅಂಡೈನು ಅಂದರೆ ಒಂದು ನಿಮ್ಗೆ ಕಾರಣ ಗೊತ್ತಿಲ್ಲದೆ ವೇಟ್ ಲಾಸ್ ಆಗ್ತಾ ಇದೆ ಅದ್ರ ಜೊತೆ ಕುತ್ತಿಗೆ ನೋವಿನ ಜೊತೆ ಆವಾಗ ಬರಬೇಕಾದ ಅವಶ್ಯಕತೆ ಇದೆ ಬೇರೆ ಈ ರೀತಿ ಈ ರೀತಿ ರೆಡ್ ಫ್ಲಾಗ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ ನಾವು ಇದನ್ನೆಲ್ಲ ಈ ರೀತಿ ಸಿಂಪ್ಟಮ್ಸ್ ಇಲ್ಲದ ರೀಸೆಂಟ್ಲಿ ಆನ್ಸೆಟ್ ಅಂದರೆ ಒಂದು ದಿನ ಎರಡು ದಿನ ನಮಗೆ ನೆಕ್ ಪೇನ್ ಇದೆ ಮನೆಯಲ್ಲಿ ಸ್ವಲ್ಪ ಮಾಡ್ಕೋಬೋದು ಆದರೆ ಮೇ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಕುತ್ತಿಗೆ ನೋವಿನಗೆ ಯಾವುದೇ ರೀತಿಯಾದ ಅದು ನಾವು ಕೆಲವೊಬ್ರು ಕೇಳ್ತೀವಿ ಕುತ್ತಿಗೆ ನೋವು ಆದರೆ ಕೆಲವೊಬ್ರು ಕೆಲವರು ಪೈಲ್ವಾನ್ ಹತ್ರ ಅಥವಾ ಗಾ ನಾಟಿ ಡಾಕ್ಟರ್ ಹತ್ರ ಹೋಗಿ ಅವರು ಅಲ್ಲಿ ಅದು ಕುತ್ತಿಗೆಯನ್ನು ಲಟಿಕೆ ತೆಗೆಸ್ಕೊಳ್ಳೋದು ಅದೆಲ್ಲ ಅದನ್ನೆಲ್ಲ ಖಂಡಿತ ಮಾಡಿಸ್ಕೋಬೇಡಿ ಅದು ಆ್ಯಕ್ಚುಲಿ ಏನಂದರೆ ಕುತ್ತಿಗೆ ಏನಿದೆ ನೋವಿಗೆ ಪ್ರೊಟೆಕ್ಷನ್ ಆಗೋ ಮಸಲ್ಸ್ ಪಾಸ್ ಒಂದು ರೀತಿ ಪ್ರೊಟೆಕ್ಷನ್ ಥರ ಇವರು ಏನೋ ರೀತಿ ಇದನ್ನು ಮಾಡಲಿಕ್ಕೆ ಹೋಗಿ ಮ ಮ್ಯಾನ್ಯೂವರ್ ಮಾಡಲಿಕ್ಕೆ ಹೋಗಿ ಭಾಳಷ್ಟು ಮಂದಿ ವರ್ಟಿಬ್ರಲ್ ಬಾಡಿ ಎಲ್ಲ ಫ್ರ್ಯಾಕ್ಚರ್ ಆಗಿ ಬಂದು ನೋಡಿದ್ವಿ ಅದನ್ನು ನೋಡಿದೀವಿ ಈವನ್ ಇವನ್ ಕೆಲವೊಂದು ಸಲ ಹೇರ್ ಕಟ್ಟಿಂಗಲ್ಲಿ ಮಸಾಜ್ ಎಲ್ಲ ಮಾಡಿಸ್ಕೊತಾರೆ ಅವು ಕೂಡ ಕುತ್ತಿಗೆ ಏನಿದ್ ಮಾಡ್ಸ್ಕೊತಾರೆ ಅದು ಕೂಡ ವೆರಿ ಡೇಂಜರಸ್ ಆ್ಯಕ್ಚುಲಿ ವೆರಿ ಡೇಂಜರಸ್ ಅಲ್ಲಿ ವರ್ಟಿಬ್ರಲ್ ಕುತ್ತಿಗೆ ಇಲ್ಲ ಅದು ನಮ್ದು ವರ್ಟಿಬ್ರಲ್ ಬಾಡಿ ಏನಿರುತ್ತೆ ಅದರ ಸೈಡಿಗೆ ವರ್ಟಿಬ್ರಲ್ ಆರ್ಟ್ರೀಸ್ ಅಂತ ಹೋಗ್ತಿರುತ್ತೆ ಅದು ಡಿಸೆಕ್ಷನ್ ಎಲ್ಲ ಆಗೋ ಚಾನ್ಸ್ ಆಗಿ ಸ್ಟ್ರೋಕ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಬಿಟ್ಟರೆ ಸಣ್ಣ ಪುಟ್ಟಕ್ಕೆಲ್ಲ ಮನೆಯಲ್ಲಿ ಮಾಡ್ಕೋಬಹುದು ಏನಾದರೂ ಆಗಲಿಲ್ಲ ಹೆಚ್ಚಿಗೆ ಇದೆ ಡಾಕ್ಟರ್ ಹತ್ರ ಬನ್ನಿ ಹೌದು ಹೌದು ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ಡಿಲೇ ಮಾಡಬೇಕು ಬೇಡ ಡಿಲೇ ಮಾಡಬೇಕು ಆ ಟೈಮ್ನಲ್ಲಿ ಓಕೆ ಡಾಕ್ಟರ್ ಹಾಗೆ ನಾವು ಶಾಲೆ ಮಕ್ಕಳು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರಬಹುದು ಅವರಿಗೆ ಏನಾದರೂ ಬರೀಲಿಕ್ಕೆ ಇದ್ರೆ ಜಾಸ್ತಿ ಹೊತ್ತು ಹೀಗೆ ತಲೆ ಬಗ್ಗಿಸಿ ಬರೀತಾರೆ ಆವಾಗ ಅವರಿಗೆ ಕುತ್ತಿಗೆ ನೋವು ಸ್ವಲ್ಪ ಸ್ಟಾರ್ಟ್ ಆಗ್ತದೆ ಆವಾಗ ಹೇಗೆ ಅವರು ರಿಲ್ಯಾಕ್ಸೇಷನ್ ಮಾಡಬಹುದು ಅಂತ ಕುತ್ತಿಗೆಗೆ ಯಾವ ರೀತಿಯಲ್ಲಿ ವ್ಯಾಯಾಮ ಎಲ್ಲ ತೆಗೆದುಕೊಳ್ಳಬಹುದು ಹೌದು ಹೌದು ಅಂದ್ರೆ ಕಂಟಿನ್ಯೂಸ್ಲಿ ಒಂದೇ ಪೊಸಿಷನ್ ಅಲ್ಲಿ ಕೊಟ್ಟು ಮಾಡಿಕೊಳ್ಳೋದು ಸರಿಯಲ್ಲ ಇನ್ ಬಿಟ್ವೀನ್ ಸ್ವಲ್ಪ ಗ್ಯಾಪ್ ತಗೊಳ್ಬೇಕು ಒಂದು ರಿಲ್ಯಾಕ್ಸೇಷನ್ ತಗೊಳ್ಬೇಕು ಅಂದ್ರೆ ಅದನ್ನು ಬಿಟ್ಟು ಹೇಳಬೇಕಂತ ಹೇಳಿದ್ರೆ ಕೆಲವೊಂದು ಶಾಲಾ ಮಕ್ಕಳಿಗಂತಲ್ಲ ದೊಡ್ಡವರು ಕೂಡ ಕೆಲವೊಂದು ಇದು ಯೋಗ ಪ್ರಾಕ್ಟೀಸ್ ವ್ಯಾಯಾಮಗಳು ಕುತ್ತಿಗೆ ನೋವು ಕೆಲವೊಂದು ವ್ಯಾಯಾಮಗಳಿದೆ ನಾವು ಎಸ್ಪೆಷಲಿ ಐ ಟಿ ಪ್ರೊಫೆಷ್ನಲ್ಸಿಗೆಲ್ಲ ಹೇಳ್ತೀವಿ ಈ ರೀತಿ ಕುತ್ತಿಗೆದು ರಿಲ್ಯಾಕ್ಸೇಷನ್ ಎಕ್ಸಸೈಸ್ ಎಲ್ಲ ಹೇಳ್ಕೊಡ್ತೀವಿ ಇದಕ್ಕೆ ಫಿಸಿಯೋಥೆರಪಿಸ್ಟ್ ಅಂತ ಆ ರೀತಿ ಕಂಟಿನ್ಯೂಸ್ ಪ ಇದ್ರ ಸಲುವಾಗಿ ಏನಾದರೂ ಪ್ರಾಬ್ಲಮ್ ಆದರೆ ಆದರೂ ಫಿಸಿಯೋಥೆರಪಿಸ್ಟನ್ನು ಇದು ಮಾಡಿಕೊಂಡು ಕನ್ಸಲ್ಟ್ ಮಾಡಿ ರಿಲೇಟೆಡ್ ಎಕ್ಸಸೈಸ್ ಮಾಡಿಸ್ಕೊಳ್ಳೋದು ಒಳ್ಳೆಯದು

ಆಂಟಿ ರಿಫ್ಲೆಕ್ಷನ್ ರಿಫ್ಲೆಕ್ಷನ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ ಫಿಸಿಯೋಥೆರಪಿಸ್ಟ್ ಹತ್ರ ಹೋದ್ರೆ ನಾವೇ ಇವಾಗ ಹೇಳಿದ್ರೆ ನೀವು ಅದನ್ನೆಲ್ಲ ವೀಕ್ಷಕರೆಲ್ಲ ಅದನ್ನ ಮನೆಯಲ್ಲಿ ಟ್ರೈ ಮಾಡಿ ಇದು ಮಾಡ್ತಾರೆ ಬಟ್ ನೀವು ಫಿಸಿಯೋಥೆರಪಿಸ್ಟ್ ಹತ್ರ ಹೋಗಬೇಕಾದ್ರೆ ಯಾರು ಗೊತ್ತಿರೋ ಹೋಗಿ ಎಕ್ಸರೇ ಮಾಡ್ಕೊಂಡ್ರೆ ಹೌದೌದು ಅಷ್ಟು ಐಡಿಯಾ ಬರಲ್ಲ ಜನರಿಗೆ ಅದಕ್ಕೆ ಯಾರಾದರೂ ಗೊತ್ತಿದ್ದವ್ರ ಹತ್ರ ಹೋಗಿ ಅಥವಾ ನಮ್ಮ ಹತ್ರ ಬಂದರೂ ಕೂಡ ನಾವು ಹೇಳ್ತೀವಿ ಇದರಲ್ಲಿ ಅಥವಾ ಯಾರಾದ್ರೂ ಫಿಸಿಯೋಥೆರಪಿಸ್ಟ್ ಹತ್ರ ಇದು ಮಾಡ್ಕೋಬಹುದು ಈವನ್ ಯೋಗ ಕೂಡ ಕೆಲವೊಂದು ಕುತ್ತಿಗೆ ಯೋಗ ಎಕ್ಸಸೈಸಸ್ ಕೂಡ ಯಾವುದಾದ್ರು ಯೋಗ ಗುರು ಹತ್ರ ಹೋಗಿ ಕರೆಯ ಸರಿಯಾಗಿ ಮಾಡ್ಕೋಬೇಕು ನೀವೇ ಟ್ರೈ ಮಾಡೋದು ಅದೇನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಗೋ ಚಾನ್ಸಸ್ ಇರುತ್ತೆ ಹೌದು ಅದಕ್ಕೆ ಡಾಕ್ಟರ್ ಈಗ ಈ ಕುತ್ತಿಗೆ ನೋವು ಅನ್ನೋದು ಕಾಮನ್ ಅಂದ್ರೆ ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ ಚಿಕ್ಕ ಮಕ್ಕಳಲ್ಲಿಯಾ ಅಥವಾ ದೊಡ್ಡವರಲ್ಲಿಯಾ ಮೇಲ್ ಫೀಮೇಲ್ ಇದರಲ್ಲಿ ಯಾರಲ್ಲಿ ಜಾಸ್ತಿಯಾಗಿ ಕಾಣಿಸ್ಕೊಳ್ತದೆ ಕುತ್ತಿಗೆ ನೋವು ಕುತ್ತಿಗೆ ನೋವು ಯೂಶ್ವಲಿ ಅದು ಕಾಮನ್ ಸಿಮ್ ಇದು ಹೈ ಇನ್ಕಮ್ ಕಂಟ್ರೀಸಲ್ಲಿ ವೆಸ್ಟರ್ನ್ ವರ್ಲ್ಡಲ್ಲಿ ಇದು ತುಂಬ ಕಾಮನ್ ಅರ್ಬನ್ ಏರಿಯಾಸಲ್ಲಿ ತುಂಬ ಕಾಮನ್ ಮತ್ತು ಫಿಮೇಲ್ಸಲ್ಲಿ ಫಿಮೇಲ್ಸಲ್ಲಿ ಮತ್ತು ಎಸ್ಪೆಷಲಿ ಏಜ್ ಒಂದು ಫೋರ್ಟಿ ಫೋರ್ಟಿ ಫೈವ್ ಇಯರ್ಸ್ ಏಜ್ ಗ್ರೂಪ್ ಇವರಲ್ಲಿ ಮೋಸ್ಟ್ ಕಾಮನ್ ಇದು ಅದೇ ರೀತಿ ಸೆಡೆಂಟರಿ ಸ್ಟೈಲ್ ಇರೋದು ಒಬೇಸಿಟಿ ಇರೋರಿಗೆ ಮತ್ತು ಸ್ಮೋಕಿಂಗ್ ಈ ರೀತಿ ಇರ್ತವರಿಗೆ ಇವೆಲ್ಲ ಕಾಮನ್ ಅದೇ ರೀತಿ ಕೆಲವೊಂದು ಕಡೆ ಕೆಲವೊಬ್ರು ಜೆನೆಟಿಕಲ್ ಕೂಡ ಪ್ರಾಬ್ಲಮ್ ಇರುತ್ತೆ ನಾವು ಜೆನೆಟಿಕಲ್ ಅಂದರೆ ಕೆಲವೊಂದು ಮಸಲ್ ಡಿಸಾಡರ್ಸ್ ಇದ್ದರೆ ಅದು ಫ್ಯಾಮಿಲಿಯಲ್ಲಿ ಇದಿರುತ್ತೆ ರನ್ನಿಂಗ್ ಇರುತ್ತೆ ಕೆಲವೊಂದು ಮಸಲ್ ಡಿಸಾರ್ಡ್ಸ್ ಅದಿದ್ದರೂ ಕೂಡ ಆಗಿರ್ಬೋದು ಕೆಲವೊಬ್ಬರಿಗೆ ಬೈ ಬರ್ತ್ ಕೆಲವೊಂದು ಬೋನಿ ಡಿಫಾರ್ಮಿಟಿ ಇರುತ್ತೆ ಕುತ್ತಿಗೆ ಅಂದರೆ ವರ್ಟಿಬ್ರಲ್ ಬಾಡಿ ಬೋನಿ ಡಿಫಾರ್ಮಿಟಿ ಇರುತ್ತೆ ಅಲ್ಲ ಸ್ಕಲ್ ಅಲ್ಲಿ ಕೆಲವೊಂದು ಬೋನಿ ಡಿಫಾರ್ಮಿಟಿ ಇರುತ್ತೆ ಅದು ಕೂಡ ಜಸ್ಟ್ ಕುತ್ತಿಗೆ ನೋವಾಗಿ ಕಾಣಿಸ್ಕೊ ಬೇರೆ ಏನೂ ಸಿಂಪ್ಟಮ್ಸ್ ಇರೋಲ್ಲ ಅದು ಒಂದು ವಾರ್ನಿಂಗ್ ಸೈನ್ ನಮಗೆ ಇವೆಲ್ಲ ಯುಶುವಲಿ ಪ್ರೆಸೆಂಟೇಷನ್ಸವು ರಿಸ್ಕ್ ಫ್ಯಾಕ್ಟ್ರಿ ತರ ಮತ್ತೆ ನಾವು ಜಾಸ್ತಿ ಭಾರವನ್ನ ತಲೆ ಮೇಲೆ ಹೊತ್ಕೊಂಡು ಹೊತ್ಕೊಂಡು ಹೋಗ್ತಾರೆ ಅಂದ್ರೆ ಕೆಲಸ ಮಾಡೋರು ಇರ್ತಾರೆ ಅಂದ್ರೆ ದಿನ ಕೂಲಿ ಕೆಲಸ ಮಾಡೋರು ಆಗಿರ್ಬೋದು ಹೆವಿ ಏನಾದ್ರು ಇದನ್ನ ತಲೆ ಮೇಲೆ ಹೊತ್ತು ಹೋಗುವಾಗ ಅವರಿಗೂ ಕೂಡ ಕುತ್ತಿಗೆ ನೋವು ಜಾಸ್ತಿ ಆಗಿ ಬರ್ತದೆ ಡಿಫ್ರೆಂಟ್ಲಿ ಯಾಕಂತ ಹೇಳಿದ್ರೆ ಅದು ಕುತ್ತಿಗೆ ಕುತ್ತಿಗೆ ಉಂಟಲ್ಲ ಇದು ನಮ್ ತಲೆನ ಹಿಡ್ಕೋಬೇಕು ಬಾಡಿ ಮೇಲೆ ಕರೆಕ್ಟಾಗಿ ಸ್ಟೇಬಲ್ ಆಗಿ ಇಟ್ಕೋಬೇಕು ಆ ಕಡೆ ಈ ಕಡೆ ಮೂಮೆಂಟ್ ಮಾಡ್ಬೇಕು ಅದು ಹೆಲ್ಪ್ ಮಾಡ್ಬೇಕು ನಮ್ಮ ಕುತ್ತಿಗೆಗೆ ಅಂದ್ರೆ ನಮ್ಮ ತಲೆಗೆ ಅದು ಈಗ ಅಂದ್ರೆ ತಲೆಗೆ ಆಮೇಲೆ ಭಾರ ಎಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅದು ವರ್ಟಿಬ್ರಲ್ ಬಾಡಿಯನ್ನು ಸ್ಟೇಬಲ್ ಆಗಿ ಒಂದೇ ಪೊಸಿಷನ್ ಅಲ್ಲಿ ಇಟ್ಕೋಬೇಕು ಆ ಟೈಮ್ನಲ್ಲಿ ಎಲ್ಲ ಮಸಲ್ಸ್ಗಳೆಲ್ಲ ಸ್ಪಾಸಮ್ ಆಗುತ್ತಲ್ಲ ಅದರ ಸಲುವಾಗಿ ಅವರು ಡೆಫಿನೆಟ್ಲಿ ಅವರಿಗೆ ಕುತ್ತಿಗೆ ಕುತ್ತಿಗೆನೂ ಹೆಚ್ಚಿಗೆ ಇರುತ್ತೆ ಆ ಭಾರ ಹಾಗೆ ಇನ್ನು ಟ್ರೀಟ್ಮೆಂಟ್ ಬಗ್ಗೆ ನಾವು ಮಾತಾಡೋದಾದರೆ ಈ ಕುತ್ತಿಗೆ ನೋವಿಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೀರಾ ನೀವು ಹಾಂ ಕುತ್ತಿಗೆ ನೋವಿಗೆ ಸ್ಪ ಅಂದರೆ ಯಾವ ರೀತಿ ನಮಗೆ ನಮ್ಮ ಹಾಸ್ಪಿಟ್ಲಿಗೆ ಬಂದರೆ ಯೂಶ್ವಲಿ ನಾವು ಕ್ಲಿನಿಕಲಿ ಡಯಾಗ್ನೋಸಿಸ್ ಇದು ಮಾಡ್ತೀವಿ ಫಸ್ಟು ಅವ್ರಿಗೆ ಯಾವ ಥರದ ಸಿಂಪ್ಟಮ್ಸ್ ಇದೆ ಬರೀ ಕುತ್ತಿಗೆ ನೋವಿದೆ ಅದರ ಅಸೋಸಿಯೇಟೆಡ್ ಏನಾದರೂ ಸಿಂಪ್ಟಮ್ಸ್ ಇದೆ ನಾವು ಆಲ್ರೆಡಿ ಹೇಳಿದೆ ರೇಡಿಯೇಟಿಂಗ್ ಪೇನ್ ಇರ್ಬೋದು ಕೆಲವೊಂದು ಚೆಕ್ ಮಾಡ್ತೀವಿ ಮೈಲೋಪತಿಕ್ ಸಿಂಟಮ್ಸ್ ಕ್ಲಿನಿಕಲಿ ಚೆಕ್ ಮಾಡಲಿಕ್ಕೆ ಗೊತ್ತಾಗುತ್ತೆ ಸ್ಪೈನಲ್ ಕಾರ್ಡ್ ಮೇಲೆ ಏನಾದರೂ ಕಾಂಪ್ರೆಷನ್ ಇದೆ ಇಲ್ಲ ಅಂತ ಕ್ಲಿನಿಕಲಿ ನಾವು ಐಡೆಂಟಿಫೈ ಮಾಡ್ಬೋದು ಆ ರೀತಿ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ಲಿ ಮ ಕಾಮಾಗಿ ಮಾಡಿಸೋದೊಂದು ಇನ್ವೆಸ್ಟಿಗೇಷನ್ಸ್ ಅಂತ ಹೇಳಿದ್ರೆ ಎಮ್ ಆರ್ ಐ ಅಂತ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರಿತೀವಿ ಈ ಎಮ್ ಆರ್ ಐದಲ್ಲಿ ಕುತ್ತಿಗೆದ ಎಲ್ಲ ಸ್ಟ್ರಕ್ಚರ್ಗಳನ್ನು ಕ್ಲಿಯರಾಗಿ ನೋಡ್ಬೋದು ಬೋನ್ ಬೋನಿ ಸ್ಟ್ರಕ್ಚರ್ಸ್ ಇರ್ಬೋದು ಈವನ್ ವರ್ಟಿಬ್ರಲ್ ಬಾಡಿನ ಇವರ ಡಿಸ್ಕ್ ಸ್ಟ್ರಕ್ಚರ್ಸ್ ಇರ್ಬೋದು ರೂಟ್ಸ್ ಆಗಿರಲಿ ಅಂದರೆ ನರ 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 ನರದ ರೂಟ್ಸ್ ಅಂತ ಹೇಳ್ತೀವಿ ಅದು ಸ್ಪೈನಲ್ ಕಾರ್ಡ್ ಮಸಲ್ಸ್ ಇವನ್ನೆಲ್ಲ ಕ್ಲಿಯರಾಗಿ ಎಮ್ ಆರ್ ಐದಲ್ಲಿ ನೋಡ್ಕೋಬೋದು ಅದರೊಳಗೆ ಗೊತ್ತಾಗುತ್ತೆ ನಮಗೆ ಏನಾಗಿದೆ ಯಾವ್ದು ಇನ್ವಾಲ್ವ್ ಆಗಿದೆ ಏನಾಗಿದೆ ಅಂತದೆಲ್ಲ ಗೊತ್ತಾಗುತ್ತೆ ಕೆಲವು ಮಸಲ್ಸ್ ಪಾಸಮನ್ ಇವನ್ ಎಕ್ಸ್ರೇದಲ್ಲಿ ಕೂಡ ಐಡೆಂಟಿಫೈ ಮಾಡ್ಬೋದು ಯಾಕಂದರೆ ನಮಗೆ ನಮ್ಮದು ಯಾವತ್ತೂ ನಮ್ಮದು ವರ್ಟಿಬ್ರಲ್ ಕಾಲಮ್ ಏನಿದೆ ಸ್ಟ್ರೈಟ್ ಇರಲ್ಲ ಸ್ವಲ್ಪ ಬಾ ಬಾಗಿಕೊಂಡಿರುತ್ತೆ ಅದೇನೋ ಕುತ್ತಿಗೆನೋ ಇದ್ದರಿಗೆ ಅದು ಸ್ಟ್ರೈಟ್ ಆಗಿಬಿಡುತ್ತೆ ಯಾಕಂದರೆ ಮಸಲ್ಸ್ ಎಲ್ಲ ಸ್ಪಾಜಮ್ ಆಗಿಬಿಡುತ್ತಲ್ಲ ಅದು ಅದನ್ನು ಕೂಡ ಅದರ ಎಕ್ಸ್ರೇದಲ್ಲಿ ಕೂಡ ಇವನ್ ನಮಗೆ ಗೊತ್ತಾಗುತ್ತೆ ಸ್ಪಾಜಮ್ ಇದೆಯೋ ಇಲ್ಲೋ ಅಂತ ಆ ರೀತಿ ಐಡಿಯಾ ಬರುತ್ತೆ ಬೋ ಬೋನಿ ಡಿಫೆಕ್ಟ್ ಯಾವುದೇ ಥರ ಇದ್ದರೂ ಕೂಡ ನಾವು ಎಮ್ ಆರ್ ಐದಲ್ಲಿ ಐಡೆಂಟಿಫೈ ಮಾಡ್ತೀವಿ ಈಗ ಡಿಪೆಂಡಿಂಗ್ ಆನ್ ದ ಕಾಸ್ ಅಂದರೆ ಯಾವ ಏನು ಪ್ರಾಬ್ಲಮ್ ಇದೆ ಎಲ್ಲಿದೆ ಅಂತ ನೋಡಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಈಗ ಬರೀ ಏನು ಏನು ಹೆಚ್ಚಿಗೆ ಪ್ರಾಬ್ಲಮ್ ಇಲ್ಲ ಮಸಲ್ಸ್ ಪಾಸಮ್ ಅಷ್ಟೇ ಇದ್ದರೆ ನಾವು ಆಲ್ರೆಡಿ ಹೇಳಿದ್ವಲ್ಲ ಅದು ಜನರಿಗೆ ಮಸಲ್ ರಿಲ್ಯಾಕ್ಸೆನ್ಸ್ ಕೊಡ್ತೀವಿ ಪೇನ್ ಕಿಲ್ಲರ್ ಜೊತೆ ಮಸಲ್ ರಿಲ್ಯಾಕ್ಸೆನ್ಸ್ ಕೊಡ್ತೀವಿ ಅದರ ಜೊತೆಗೆ ಇನಿಷಿಯಲಿ ಯಾವಾಗ ಸಿವಿಯರ್ ಪೇನ್ ಇರುತ್ತೆ ಆವಾಗ ನಾವು ಯಾವುದೇ ಥರದ ಎಕ್ಸಸೈಸನ್ನು ಹೇಳಲ್ಲ ಒಂದು ಕಾಲರ್ ಸಾಫ್ಟ್ ಕಾಲರ್ ಅಂತ ಕೊಟ್ಟು ಅವರಿಗೆ ಪೇನ್ ಕಿಲ್ಲರ್ಸ್ ಎಲ್ಲ ಕೊಟ್ಟು ಕಳಿಸ್ತೀವಿ ಇನ್ ಬಿಟ್ವೀನ್ ತುಂಬ ಮನೇಲಿ ಕೂಡ ಅವರು ಹಾಟ್ ಬ್ಯಾಗ್ ಅದು ಐಸ್ ಪ್ಯಾಕ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೋಬೋದು ಮೇನ್ ಅಂತ ಹೇಳ್ತಾರೆ ಮನೇಲಿ ಎಲ್ಲ ಕೆಲಸ ಬಿಟ್ಟು ರೆಶ್ ತೊಗೋಬೇಕಷ್ಟೆ ಅದು ಇಂಪಾರ್ಟೆಂಟ್ ಆ್ಯಕ್ಚುಲಿ ಯಾವ ರೀತಿ ಟೆನ್ಷನ್ ಹೆಚ್ಚಾದಂಗೆ ಆಲ್ರೆಡಿ ಹೇಳಿದೆ ಟೆನ್ಷನ್ ಇಸ್ ಆಲ್ಸೋ ಒನ್ ಆಫ್ ದ ಕಾಸ್ ಫಾರ್ ವರ್ಕ್ ಪ್ರೆಷರ್ ಇವೆಲ್ಲ ಕಾಸ್ ಬಟ್ ಸುಮ್ಮನೆ ರೆಶ್ಟ್ ತಗೋಬೇಕಷ್ಟೆ ದೆನ್ ಅದು ಇಂಪಾರ್ಟೆಂಟ್ ಈ ರೀತಿ ಇದು ಜಸ್ಟ್ ಸ್ಪಾಜಮ್ ಸಲುವಾಗಿ ಈಗ ಇನಿಷಿಯಲಿ ಫೇಸಲ್ಲಿ ಹಿಂಗೆ ಮಾಡ್ತೀವಿ ಆಮೇಲೆ ಸ್ವಲ್ಪ ಪೇಯ್ನೆಲ್ಲ ಕಡಿಮೆ ಆದ ನಂತರ ಅವ್ರ ಹತ್ರ ನಾವು ಫಿಸಿಯೋಥೆರಪಿಸ್ಟ್ ಹತ್ರ ಕಳಿಸ್ಕೊಳ್ತೀವಿ ಫಿಸಿಯೋಥೆರಪಿಸ್ಟ್ ಅವರಿಗೆ ವೇರಿಯಸ್ ಮೊಡ್ಯಾಲಿಟಿಯಿಂದ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅಂದರೆ ಕುತ್ತಿಗೆ ಇಂಟರ್ಮಿಡಿಯೆಟ್ ಟ್ರ್ಯಾಕ್ಷನ್ ಮೆಥಡ್ಸನ್ನೆಲ್ಲ ಅದನ್ನೆಲ್ಲ ಕೊಡ್ತಾರೆ ಅದೇ ರೀತಿ ಟ್ರಾಕ್ಷನ್ ಅವರು ಕೂಡ ಹೇಳ್ಕೊಡ್ತಾರೆ ಕೆಲವೊಂದು ಎಲ್ಲ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಅವರು ಇದು ಮಾಡಿಕೊಡ್ತಾರೆ ಈವನ್ ಹಾಟ್ ಹಾಟ್ ಬ್ಯಾಗಿಂದ ಅವರು ಕೂಡ ಟ್ರಾನ್ಸಿಂಟ್ ರಿಲೀಫ್ ಮಾಡಲಿಕ್ಕೆ ತುಂಬ ಆಗಿ ಮೂಮೆಂಟ್ ಮಾಡದಿದ್ದವರಿಗೆಲ್ಲ ಅಲ್ಲಿ ಇಮಿಡಿಯೇಟ್ಲಿ ರಿಲ್ಯಾಕ್ಸ್ ಮಾಡಲಿಕ್ಕೆ ಎಲ್ಲ ರೀತಿಯ ನಮ್ಮ ಹಾಸ್ಪಿಟಲಲ್ಲಿ ಅದೇ ರೀತಿ ಎಲ್ಲ ಹಾಸ್ಪಿಟ್ಲ್ ಇದರಲ್ಲಿ ಇದೆ ಫೆಸಿಲಿಟಿ ಇದೆ ಆ ರೀತಿ ಅಲ್ಲಿ ಕಳ್ಸ್ಕೊಡ್ತೀವಿ ಫಸ್ಟು ಅವ್ರು ರಿಲೇಟೆಡೆಲ್ಲ ಎಲ್ಲ ಹೇಳ್ಕೊಡ್ತಾರೆ ಅಂದರೆ ಗ್ರಾಜ್ಯುಯಲಿ ಇನಿಷಿಯಲಿ ನೋವು ಕಡಿಮೆ ಮಾಡ್ತೀವಿ ಗ್ರಾಜ್ಯುಯಲಿ ಆಮೇಲೆ ನೋವು ಕಡಿಮೆ ಆದಂಗೆ ಮೆಡಿ ಮೆಡಿಕೇಶನ್ಸ್ ಎಲ್ಲ ಕಡಿಮೆ ಮಾಡ್ತೀವಿ ಫಿಸಿಯೋಥೆರಪಿ ಸ್ಟಾರ್ಟ್ ಮಾಡ್ತೀವಿ ಎಕ್ಸಸೈಸೆಲ್ಲ ಕಂಟಿನ್ಯೂ ಮಾಡಿ ಈ ರೀತಿಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅವರಿಗೆ ತುಂಬ ಇದು ಮಸಲ್ಸ್ ಪಾಸಮ್ ಅಷ್ಟೇ ಅದನ್ನು ಬಿಟ್ಟು ಈಗ ಏನಾದರೂ ಕೆಲವೊಬ್ರಿಗೆ ಆಸ್ಟ್ರೋಪೊರಿಕ್ ಫ್ರ್ಯಾಕ್ಚರ್ಸ್ ಇರುತ್ತೆ ಬೋನ್ಗಳಲ್ಲಿ ಆಸ್ಟ್ರೋಪೊಟಿಕ್ ಫ್ರ್ಯಾಕ್ಚರ್ಸು ಈ ರೀತಿ ಏನಾದರೂ ಇತ್ತು ಅಂತ ಹೇಳಿದ್ರೆ ನಾವು ಆಪ್ರೇಟ್ ಮಾಡ್ತೀವಿ ಲೈಕ್ ಅಂದರೆ ಕೆಲವೊಬ್ಬರಿಗೆ ಡಿಸ್ಕಾರ್ನಿಯೇಷನ್ಸ್ ಇರ್ಬೋದು ಕೆಲವೊಬ್ಬರಿಗೆ ಆಲ್ರೆಡಿ ಹೇಳ್ದಂಗೆ ನಾನು ಅದು ಸ್ಪೈನಲ್ ಕೆನಾಲ್ ಏನು ನ್ಯಾರೋವಿಂಗ್ ಆಗಿರ್ಬೋದು ಸ್ಪಾಂಡಾಲೈಟಿಸ್ ಅಂತ ಸರ್ವೈಕಲ್ ಸ್ಪಾಂಡೈಟಿಸ್ ಅಂತೆಲ್ಲ ಹೇಳ್ತೀರಲ್ಲ ತುಂಬ ಪ್ರಾಬ್ಲಮ್ ಇದ್ದರೆ ನರದ ಮೇಲೆ ಪ್ರೆಷರೆಲ್ಲ ಅಂತ ಹೇಳಿದ್ರೆ ನಾವು ಆಪ್ರೇಟ್ ಮಾಡ್ತೀವಿ ಅದ್ರ ಇಂಟೀರಿಯರ್ ಮುಂದ್ಗಡೆಯಿಂದ ಆಪ್ರೇಟ್ ಮಾಡ್ಬೋದು ಹಿಂದ್ಗಡೆಯಿಂದ ಆಪ್ರೇಟ್ ಮಾಡ್ಬೋದು ಮುಂದಗಡೆ ಅಂದರೆ ಮೂ ಎರಡು ಅಥವಾ ಮೂರು ಲೆವೆಲ್ ವರ್ಟಿಬ್ರಲ್ ಬಾಡಿ ಲೆವೆಲ್ ಇತ್ತು ಅಂತ ಹೇಳಿದ್ರೆ ಯೂಶ್ವಲಿ ಮುಂದ್ಗಡೆಯಿಂದ ಆಪ್ರೇಟ್ ಮಾಡ್ತೀವಿ ಅದಿಲ್ಲ ಅಂತ ಹೇಳಿದ್ರೆ ಹಿಂದ್ಗಡೆಯಿಂದ ಹೋಗಿ ಅದು ಲೆಮೆನ್ ಅಂತ ಮಾಡಿ ಕೆಲವೊಂದು ಲ್ಯಾಟ್ರಲ್ ಮಾಸ್ ಮಾಸ್ಕ್ರೂಸ್ ಅಂತೆಲ್ಲ ಹಾಕ್ತೀವಿ ಅದೆಲ್ಲ ಮಾಡ್ತೀವಿ ಇದೆಲ್ಲ ಸರ್ಜಿಕಲ್ ಇದು ಅದನ್ನು ಬಿಟ್ಟು ಕೆಲವೊಬ್ಬರಿಗೆ ಆಲ್ರೆಡಿ ಹೇಳ್ದಂಗೆ ನಾನು ಕೆಲವರಿಗೆ ಬೈ ಬರ್ತ್ ಕೆಲವೊಂದು ಬೋನಿ ಡಿಫಾರ್ಮಿಟೀಸ್ ಇರುತ್ತೆ ಅಟ್ಲಾಂಟೊ ಎಕ್ಸಿಲ್ ಡಿಸ್ಲೊಕೇಶನ್ಸು ಬೆಸಿಲಾರ್ ಇನ್ ಎಲ್ಲ ಹೇಳ್ತಾರೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ವರ್ಟಿಬಲ್ ಬಾಡಿ ಕಾಲಮ್ ಮೇಲುಗಡೆ ಹೋಗಿರುತ್ತೆ ಅಂದರೆ ತಲೆ ಒಳಗಡೆ ಹೋಗಿರುತ್ತೆ ಅದು ಒಂದು ಕಾನ್ಸ್ಟೆಂಟ್ ಅಂದರೆ ನೆಕ್ ಪೇನಿಗೆ ಮತ್ತು ಸ್ಪೈನಲ್ ಕಾರ್ಡ್ ಸಿಂಪ್ಟಮ್ಸಿಗೆ ಇವೆಲ್ಲ ಕಾರಣ ಆಗ್ಬೋದು ಆ ಟೈಮ್ನಲ್ಲಿ ನಾವು ಅದನ್ನೆಲ್ಲ ಅದನ್ನೆಲ್ಲ ರಿಪೇರಿ ಮಾಡಿ ಆ ಕಡೆ ಸ್ಕ್ರೂವೆಲ್ಲ ಹಾಕಿ ಫಿಕ್ಸ್ ಮಾಡಿ ಇದು ಮಾಡ್ತೀವಿ ಅದಕ್ಕೆ ಅವೆಲ್ಲ ಸ್ವಲ್ಪ ಹೈ ಎಂಡ್ ಅದಕ್ಕೆ ನಮಗೆ ಆ್ಯಕ್ಚುಲಿ ಅಂಡರ್ ನ್ಯೂರೋ ಮಾನಿಟ್ರಿಂಗ್ ಅಂದರೆ ನ್ಯೂರೋಮಾನಿಟ್ರಿಂಗ್ ಅಂದರೆ ಡ್ಯೂರಿಂಗ್ ಸರ್ಜರಿ ಕೂಡ ನಮಗೆ ಕೆಲವೊಂದು ಮಾನಿಟ್ರಿಂಗ್ ನ್ಯೂರೋ ಮೊನಿಟ್ರಿಂಗ್ ಫೆಸಿಲಿಟೀಸ್ ಬೇಕಾಗುತ್ತೆ ಅದನ್ನೆಲ್ಲ ಇಟ್ಕೊಂಡು ಅಂಡರ್ ಮೈಕ್ರೋಸ್ಕೋಪ್ ಮಾಡಿ ಮಾಡ್ತೀವಿ ಅದಕ್ಕೆ ನಾವೇನು ಹೇಳೋದಂದರೆ ಇದು ಸಣ್ಣ ಪುಟ್ಟ ಅಂದರೆ ಸ್ಪೈನಲ್ ಕಾರ್ಡ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ನಾವು ಯೂಶಲಿ ಲಂಬಾ ಡಿಸ್ಕಿಗೆ ಆ ಕಡೆ ಸಣ್ಣ ಪುಟ್ಟ ಹಾಸ್ಪಿಟ್ಲಲ್ಲೆಲ್ಲ ಸರ್ಜರಿ ಮಾಡ್ಸ್ಕೊತೀವಿ ಬಿಡಿ ಬಟ್ ಕುತ್ತಿಗೆ ವಿಷಯದಲ್ಲಿ ಸರ್ಜರಿ ಮಾಡಿಸ್ಕೋಬೇಕಿದ್ರೆ ಮಾತ್ರ ಬೆಟರ್ ಟು ಗೋ ಟು ಅ ಗುಡ್ ಸೆಂಟರ್ ಅಂದರೆ ಹೈಯರ್ ಸೆಂಟರ್ಸಲ್ಲಿ ಅಂದರೆ ಅಲ್ಲಿ ಎಲ್ಲ ರೀತಿಯ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ ಮೈಕ್ರೋಸ್ಕೋಪ್ ಇರುತ್ತೆ ನರೋ ಮಾನಿಟ್ರಿಂಗ್ ಇರುತ್ತೆ ಇವೆಲ್ಲ ಇರೋದ್ರಿಂದ ಗುಡ್ ಸೆಂಟ್ರಿಗೆ ಹೋಗಿ ಅಲ್ಲಿ ಆಪರೇಷನ್ ಮಾಡಿಸ್ಬೇಕು ಯಾಕಂದರೆ ಒಂದು ಸಲ ನಿಮಗೆ ಸ್ಪೈನಲ್ ಕಾರ್ಡ್ ಮೇಲೆ ಡ್ಯಾಮೇಜ್ ಆಗಿದ್ದಾಯಿತು ಅಂತ ಹೇಳಿದ್ರೆ ಅದು ರಿಕವರಿ ಆಗಲ್ಲ ಅಷ್ಟು ಈಸಿಲಿ ಆಗಲ್ಲ ಭಾಳಷ್ಟು ಮಂದಿಗೆ ಏನೂ ಇದೇ ಆಗಲ್ಲ ರಿಕವರಿ ಆಗಲ್ಲ ಪ್ಯಾರಾಲಿಸ್ ಅದು ಹಂಗೆ ಇದ್ದು ಬಿಡುತ್ತೆ ಅದ್ರ ಸಲುವಾಗಿ ಇವೆಲ್ಲ ವೇರಿಯಸ್ ಮೊಡ್ಯಾಲಿಟಿ ಸರ್ಜಿಕಲ್ ಟ್ರೀಟ್ಮೆಂಟ್ ಇರ್ಬೋದು ಕೆಲವೊಂದು ಸಲ ಮ್ಯಾಲಿಗ್ನೆನ್ಸಿ ಅಂತ ಹೇಳಿದ್ರೆ ಆ ಮ್ಯಾಲಿಗ್ನೆನ್ಸಿ ಅಂದರೆ ಅಂದರೆ ಮ್ಯಾಲಿಗ್ನೆನ್ಸಿ ಅಂತ ಹೇಳಿದ್ರೆ ಟ್ಯೂಮರ್ಸ್ ಬೋನಿ ಟ್ಯೂಮರ್ಸ್ ಇರ್ಬೋದು ಆವಾಗ ನಾವು ಅದು ಆ ಏರಿಯಾ ಎಲ್ಲ ಬೋನಿ ಟ್ಯೂಮರ್ಸನ್ನು ತೆಗೆದು ಆ ಏರಿಯಾದಲ್ಲಿ ಕೆಲವೊಂದು ರಿಪ್ಲೇಸ್ ಮಾಡ್ತೀವಿ ಬೋನ್ ತೆಗೆದ ನಂತರ ಆ ಏರಿಯಾದಲ್ಲಿ ಖಾಲಿ ಇರುತ್ತಲ್ಲ ಅದಕ್ಕೆ ಒಂದು ಕೇಜ್ ಎಲ್ಲ ಹಾಕಿ ಫಿಕ್ಸ್ ಮಾಡ್ತೀವಿ ಅದರ ನಂತರ ಅದನ್ನು ಬಯೋಪ್ಸಿಗೆ ಕಳಿಸಿ ಹಿಸ್ಟೋಪೆಥಾಲಜಿ ಬಯೋಪ್ಸಿ ಅಂತ ಕಳಿಸ್ತೀವಿ ಅದನ್ನು ಮಾಡಿ ಅದ್ರ ಪ್ರಕಾರ ಅವರಿಗೆ ರೇಡಿಯೇಷನ್ಸ್ ಬೇಕಾ ಕೀಮೊಥೆರಪಿ ಬೇಕಾ ಇದನ್ನೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ಇದು ಇದಕ್ಕೂ ಅದಕ್ಕೆ ನಮಗೆ ಒಂದು ಈ ರೀತಿ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಮಲ್ಟಿ ಡಿಸಿಪ್ಲಿನರಿ ಒಂದು ಡಿಪಾರ್ಟ್ಮೆಂಟ್ಸ್ ಬೇಕಾಗಿರುತ್ತೆ ಟರ್ಷರಿ ಹಾಸ್ಪಿಟಲ್ಸ್ ಅಷ್ಟೇ ಇದು ಸಾಧ್ಯ ಅಂದರೆ ರೇಡಿಯೇಷನ್ ಥೆರಪಿಸ್ಟು ಮೆಡಿಕಲ್ ಆಂಕಾಲಜಿಸ್ಟು ಫಿಸಿಯೋಥೆರಪಿಸ್ಟು ಇವರೆಲ್ಲ ಇರು ಕಡೆ ಹೋದರೆ ಚೆನ್ನಾಗಿರುತ್ತೆ ಯಾಕಂತ ಹೇಳಿದ್ರೆ ಎಲ್ಲ ಒಂದೇ ಫ್ಲೋರ್ ಅಂಡರ್ ಸಿಕ್ಬಿಡತ್ತಲ್ವ ಅದ್ರ ಸಲುವಾಗಿ ಅಂದರೆ ಡಿಪೆಂಡಿಂಗ್ ಒಂದು ಕಾಸ್ ನಾವು ಆ ಪೇಷಂಟನ್ನು ಅಪ್ರೋಚ್ ಮಾಡ್ತೀವಿ ಯಾವ ರೀತಿ ಟ್ರೀಟ್ಮೆಂಟ್ ಬೇಕು ಅಷ್ಟೇ ಈಗ ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರು ಎಷ್ಟು ದಿನಗಳ ಕಾಲ ಅಂದರೆ ಟ್ರೀಟ್ಮೆಂಟ್ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಬೇಕಾಗ್ತದೆ ಹಾಂ ಈಗ ಮಸಲ್ ಸ್ಪಾಸಮ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಅಡ್ಮಿಟ್ ಆಗೋ ಅವಶ್ಯಕತೆ ಇಲ್ಲ ನಾವು ಒ ಪಿ ಡಿ ಬೇಸಿಸ್ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡ್ತೀವಿ ಹೋಮಲ್ಲಿ ಮನೇಲಿ ಕೇರ್ ತೊಗೊಳ್ಳೋದು ಮಾತ್ರೆ ತೊಗೊಳ್ಳೋದು ಬೇಕಾದರೆ ಫಿಸಿಯೋಥೆರಪಿ ಏನಾದರೂ ಬೇಕಂದರೆ ಲೇಟ್ರಾನ್ ಅವ್ನು ಒ ಪಿ ಡಿ ಬೇಸಿಸ್ ಕೂಡ ತೊಗೋಬೋದು ಮಸಲ್ ಸ್ಪಾಸಿಂಗ್ ಎಲ್ಲ ಬೇಕಾಗಿಲ್ಲ ಬಟ್ ಸರ್ವೈಕಲ್ ಡಿಸ್ಕ್ ಏನಾದರೂ ಹಾರ್ನಿಯೇಷನ್ ಆಗಿ ರೂಟ್ ಮೇಲೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಸರ್ಜರಿ ಆದ ನಂತರ ನಾವು ಯೂಶ್ವಲಿ ಟೂ ಅಥವಾ ತ್ರೀ ಡೇಸ್ ಇಟ್ಕೋತೀವಿ ಹಾಸ್ಪಿಟಲೈಸೇಷನ್ ಅಷ್ಟೇ ಅಷ್ಟೇ ಟೂ ಅರ್ಟಿ ಇದೆ ಮ್ಯಾಕ್ಸಿಮಮ್ ಅದ್ರ ಬಿಟ್ಟರೆ ಇವಾಗ ಮ್ಯಾಲಿಗ್ನೆನ್ಸಿ ಟ್ಯೂಮರ್ಸ್ ಎಲ್ಲ ಹೇಳಿದ್ರು ಅದೇನಾದ್ರು ಆಪ್ರೇಟ್ ಮಾಡಿದ್ರು ಕೂಡ ಅದು ಹೆಚ್ಚಿಗೆ ಅಂತ ಹೇಳಿದ್ರೆ ತ್ರೀ ಫೋರ್ ಡೇಸ್ ಅದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಅದ್ರ ಅದಾದ ನಂತರ ಸ್ಟಿಚ್ ಏನಾದರೂ ತೆಗೆಸ್ಕೊಳ್ಳಿಕ್ಕೆ ಆಲ್ಮೋಸ್ಟ್ ಒಂದು ಒನ್ ವೀಕ್ ನಂತರ ಇನ್ನೊಮ್ಮೆ ಕರಿತೀವಿ ತೆಗೆಸ್ಕೊಂತಾಯ್ತು ಅಷ್ಟೇ ಹಾಗೆ ಈಗ ಟ್ರೀಟ್ಮೆಂಟ್ ಆದ ನಂತರ ಅವರು ಹೇಗೆ ಕೇರ್ ತಗೊಳ್ಬೇಕು ಮನೆಯಲ್ಲಿ ಯಾವ ರೀತಿಯಲ್ಲಿ ಇರಬೇಕಾಗ್ತದೆ ಅವರ ಡೈಲಿ ರುಟೀನ್ ಹೌದು ಈಗ ಸ್ಪಾಜಮ್ ಎಲ್ಲ ಆಗಿದಾಗ ಅವರು ರಿಕವರಿ ಆಗ್ತಾರೆ ಫಿಸಿಯೋಥೆರಪಿ ಅದೆಲ್ಲ ಕೊಟ್ಟ ನಂತರ ಆಮೇಲೆ ಅವರು ರೆಗ್ಯುಲರ್ಲಿ ಎಕ್ಸಸೈಸಸ್ ಕುತ್ತಿಗೆ ಎಕ್ಸಸೈಸ್ ಡೈಲಿ ರೆಗ್ಯುಲರ್ಲಿ ಎಕ್ಸಸೈಸ್ ಮಾಡಬೇಕು ಅವರು ಅದಕ್ಕೆ ಏನು ಪ್ರೋನ್ ಇದೆಯಲ್ಲ ಅಂದರೆ ಏನು ಕಾರಣ ಇದೆಯಲ್ಲ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಅಂದರೆ ಒಂದೇ ಸಪೋಸ್ ಈಗ ಅವ್ರಿಗೆ ಕಂಪ್ಯೂಟ್ರಲ್ಲೇ ವರ್ಕ್ ಮಾಡೋರು ಇರ್ತಾರೆ ಅವರು ಇನ್ ಬಿಟ್ವೀನ್ ವರ್ಕ್ ನಡುವೆ ಸ್ವಲ್ಪ ಗ್ಯಾಪ್ ತೊಗೋಬೇಕು ವರ್ಕ್ ಮಾಡಿದ್ವಿ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾಡಿದ್ವಿ ಗುತ್ತಿಗೆ ಎಕ್ಸಸೈಸ್ ಮಾಡಿದ್ವಿ ಆಮೇಲೆ ಸ್ಟಾರ್ಟ್ ಮಾಡೋದು ಆ ಥರ ಎಕ್ಸರ್ಸೈಸ್ ಎಲ್ಲ ಮಾಡ್ಕೋಬೇಕು ಅದಾದ ನಂತರ ನಾವು ಕೆಲವೊಂದು ಸರ್ಜರಿ ಮಾಡಿದರೆ ಪೇಷಂಟ್ಸ್ ಎಲ್ಲ ಇರುತ್ತಾರೆ ಅವರಿಗೆ ನಾವು ಯೂಶ್ವಲಿ ಸರ್ಜರಿ ನಂತರ ನೆಕ್ ರಿಸ್ಟ್ರಿಕ್ಷನ್ ಅಂತ ಒಂದು ಟೂ ಮಂತ್ಸ್ ಹೀಗೆ ಕಾಲರ್ ಕೊಟ್ಟಿರ್ತೀವಿ ಹೆಚ್ಚಿಗೆ ಮೂವ್ಮೆಂಟ್ ಮಾಡಬೇಡಿ ಹೇಳಿ ಅದು ಒಂದು ಟೂ ಮಂತ್ಸ್ ಅಷ್ಟೇ ಅದರ ನಂತರ ನಾವು ಅಗೈನ್ ಅವರಿಗೆ ಫಿಸಿಯೋಥೆರಪಿ ಎಲ್ಲ ಸ್ಟಾರ್ಟ್ ಮಾಡಿಸ್ತೀವಿ ಯಾಕಂದರೆ ನಮಗೆ ಮೊದಲಿನ ಯಾಕೆ ಮೂಮೆಂಟ್ ಏನಿತ್ತು ಅದು ಬೇಕು ಅದರ ಸಲುವಾಗಿ ಮತ್ತೆ ಇದೆಲ್ಲ ಮಾಡ್ತೀವಿ ಮತ್ತು ಅವರಿಗೆ ರೆಗ್ಯುಲರ್ಲಿ ಒಂದು ಎಕ್ಸ್ ಎಕ್ಸ್ರೇ ಬೇಕೇ ಇದರಿಂದೆಲ್ಲ ಫಾಲೋಅಪ್ ಎಲ್ಲ ಮಾಡ್ತೀವಿ ಮ್ಯಾಲಿಗ್ನೆನ್ಸಿ ಟ್ಯೂಮರ್ಸ್ ಎಲ್ಲ ಇತ್ತು ಅಂತ ಹೇಳಿದ್ರೆ ಎಮ್ ಆರ್ ಐ ಮಾಡಿಸ್ತೀವಿ ರೆಗ್ಯುಲರ್ ಇಂಟರ್ವಲ್ಲಲ್ಲಿ ಅವರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಈ ಟೈಮ್ನಲ್ಲಿ ಬಂದು ನೋಡಿ ಏನು ಮಾಡಿ ಅಂತೆಲ್ಲ ಹೇಳ್ತೀವಿ ಅದೇ ರೀತಿ ಅಂದರೆ ಕೋಆರ್ಡಿನೇಟೆಡ್ ಆಗಿ ಮಾಡಬೇಕು ಸ್ಪೆಷಲ್ ಮ್ಯಾಲಿಗ್ನೆನ್ಸಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಇವನ್ ಟ್ಯೂಬರ್ಕ್ಯುಲೋಸಸ್ ಕೂಡ ಹಾಗೆ ಟ್ಯುಬರ್ಕಿಲೋಸಸ್ ಕೂಡ ಟ್ರೀಟ್ಮೆಂಟ್ ಕೊಟ್ಟ ನಂತರ ಅದಕ್ಕೆ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಮೆಡಿಕೇಶನ್ಸ್ ತೊಗೋಬೇಕು ಅಂದರೆ ನಾರ್ಮಲ್ ಇಟ್ಯು ಬರ್ಕಿಲೋಸಿಸ್ ಪಲಮರ್ಕ್ಯುಲೋಸಿಸ್ ಏನಿದೆ ಗೌರ್ಮೆಂಟ್ ಪ್ರಕಾರ ಸಿಕ್ಸ್ ಮಂತ್ ಟ್ರೀಟ್ಮೆಂಟು ಬಟ್ ನಮ್ಮದು ನ್ಯೂರೋಸರ್ಜಿಕಲ್ ಬೋನಿ ಆ್ಯಂಡ್ ಇದು ಉನ್ನರ್ ರಿಲೇಟೆಡ್ ಟುಬರ್ಕ್ಯುಲೋಸಿಸ್ ಏನಿರುತ್ತೆ ಅದಕ್ಕೆ ಅದಕ್ಕೆ ಲಾಂಗರ್ ಡ್ಯೂರೇಷನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಫಿಫ್ಟೀನ್ ಮಂತ್ಸ್ ಏಯ್ಟೀನ್ ಮಂತ್ಸ್ ಹಿಂಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಸ್ವಲ್ಪ ಲಾಂಗರ್ ಡ್ಯೂರೇಷನ್ ಇವೆಲ್ಲ ಅಂದರೆ ಡಿಪೆಂಡಿಂಗ್ ಆನ್ ದ ಇದು ಖಾಯಿಲೆ ಬಟ್ ಏನು ಬೇಕು ಅದು ಇದ್ದು ಹೇಳಿದ್ರೆ ಇಷ್ಟೆಲ್ಲ ಕಾರಣಗಳಿದೆ ಯಾವುದೇ ಇದರಿಂದ ಕೂಡ ನೆಕ್ಸ್ಟ್ ಕುತ್ತಿಗೆ ನೋವಾಗಿ ಪ್ರೆಸೆಂಟೇಷನ್ ಆಗ್ಬೋದು ಅದೇ ಇಂಪಾರ್ಟೆಂಟ್ ಡಾಕ್ಟರ್ ಈಗ ಮತ್ತೆ ಪುನಃ ಕುತ್ತಿಗೆ ನೋವು ಬರುವಂಥ ಚಾನ್ಸಸ್ ಇರ್ತದೆ ಟ್ರೀಟ್ಮೆಂಟ್ ಆದ ಹೌದು 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 ಸೇಮ್ ಸಿಮಿಲರ್ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗಿಲ್ಲ ಒಂದ್ಸಲ ಎಲ್ಲ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಸೇಮ್ ಮೊದಲಿಂದ ಲೈಫ್ ಸ್ಟೈಲ್ ಈಗ ಮತ್ತೆ ಸೇಮ್ ತರ ಆಗಿ ಚಾನ್ಸ್ ಇರುತ್ತೆ ಓಕೆ ಅದು ಲೈಫ್ ಲಾಂಗ್ ಇರ್ತದ ಮತ್ತೆ ಎರಡನೇ ಸಲ ಬಂದ್ರೆ ಅವರಿಗೆ ಇಲ್ಲ ಇಲ್ಲ ಅದಕ್ಕೂ ಕೂಡ ಟ್ರೀಟ್ಮೆಂಟ್ ಮಾಡ್ಬೋದು ಬಟ್ ನಾವು ಅಲ್ವಾ ನಾವು ನಾ ಚೇಂಜ್ ಮಾಡ್ಕೊಡ್ ನಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡ್ರೆ ಪದೇ ಪದೇ ಇದು ಆಗ ಆಗೋದಕ್ಕಿಂತ ಅದು ಎಷ್ಟು ರಿಸ್ಟ್ ಕುತ್ತಿಗೆ ನೋವು ಅಂತ ಹೇಳಿದ್ರೆ ಬರೀ ಮಸಲ್ ಸ್ಪಾಜಮ್ ಅಂತ ಹೇಳಿದ್ರೆ ಇಟ್ಸ್ ವೆರಿ ಸಿವಿಯರ್ ಪೇನ್ ನಿಮ್ಗೆ ಆ ಕಡೆ ಈ ಕಡೆ ನೋಡ್ಲಿಕ್ಕಾಗಲ್ಲ ಕುತ್ತಿಗೆ ಒಂದೇ ಪೊಸಿಷನಲ್ಲಿ ಇಟ್ಕೋಬೇಕು ಆಗಲ್ಲ ಐ ಮೀನ್ ಇದು ತುಂಬ ಅಂದರೆ ಬಂದವರಿಗೆ ಅವರು ಗೊತ್ತು ಯಾವ ರೀತಿ ಕುತ್ತಿಗೆ ನೋವು ಇರುತ್ತೆ ಅಂತ ಹೇಳಿ ಸ್ಪಾಜಮ್ ಇಟ್ಸ್ ವೆರಿ ಪೇನ್ಫುಲ್

ಅಂದರೆ ರುಟೀನ್ ನೀವು ಸ್ವಲ್ಪ ಒಂದೇ ಕಡೆ ಕೂತ್ಕೊಂಡಿರೋದ್ಕಿಂತ ಸ್ವಲ್ಪ ವಾಕ್ ಮಾಡೋದು ಒಂದು ಟ್ವೆಂಟಿ ಮಿನಿಟ್ಸ್ ಫೋರ್ಟಿ ಮಿನಿಟ್ಸ್ ಮಾಡೋದು ಇದು ಮಾಡೋದು ಆಮೇಲೆ ಬಂದ ನಂತರ ಕೆಲವೊಂದು ಯೋಗ ಎಕ್ಸಸೈಸಸ್ ಮಾಡೋದು ಇದು ವೆರಿ ಇಂಪಾರ್ಟೆಂಟ್ ಯೋಗ ಯೋಗ ಎಕ್ಸಸೈಸೆಲ್ಲ ರಿಲ್ಯಾಕ್ಸೇಷನ್ ಎಕ್ಸಸೈಸಸ್ ಅದು ಇಟ್ ಈಸ್ ನಾಟ್ ಲೈಕ್ ಅಂದರೆ ನೀವು ಜಿಮ್ಮಿಗೆ ಹೋಗಿ ಮಾಡೋ ಥರ ಎಕ್ಸಸೈಸಸ್ ಅಲ್ಲ ಅದು ಯೋಗ ಈಸ್ ಕಂಪ್ಲೀಟ್ಲಿ ಅದು ಮಸಲನ್ನು ಇದು ಮಾಡುತ್ತೆ ರಿಲ್ಯಾಕ್ಸ್ ಮಾಡುತ್ತೆ ಸ್ಟ್ರೆಚ್ ಮಾಡುತ್ತಲ್ಲ ಅದ್ರ ಸಲ ರಿಲ್ಯಾಕ್ಸ್ ಆಗುತ್ತೆ ಈ ರೀತಿ ಮಾಡೋದು ಬೆಟ್ರ್ ಅನ್ಸ ಮಾತಾಡಬೇಕು ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ನೀಡಬಹುದೇ ಹ್ಮ್ ನಮ್ಮದು ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾವು ಆರು ಮಂದಿ ಕನ್ಸಲ್ಟೆಂಟ್ಸ್ ಇದೀವಿ ಅದರಲ್ಲಿ ಎರಡು ಡಿವಿಷನ್ ಅಂತ ಅದು ನಮಗೆ ಡೈಲಿ ಅಂದರೆ ನಾವು ಎಲ್ಲ ಥರದ ಖಾಯಿಲೆಗಳನ್ನು ನರ್ಸ್ಗೆ ರಿಲೇಟೆಡ್ ಎಲ್ಲ ಅಂದರೆ ಬ್ರೈನ್ ಟ್ಯೂಮರ್ಸ್ ಇರ್ಬೋದು ಸ್ಪೈನಲ್ ಟ್ಯೂಮರ್ಸ್ ಇರ್ಬೋದು ಅಥವಾ ಸ್ಪೈನ್ ರಿಲೇಟೆಡ್ ಆಲ್ ಎಲ್ಲ ಡಿಸೀಸ್ಗೂ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಕುತ್ತಿಗೆದಾಗಿರ್ಬೋದು ಬ್ಯಾಕ್ ಆಗಿರ್ಬೋದು ಅಥವಾ ಎದೆ ಭಾಗದ್ದು ಯಾವ ಥರದ ಇದಕ್ಕೂ ಕೂಡ ಸ್ಪೈನ್ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ರೀತಿ ಬ್ರೈನ್ ಟ್ಯೂಮರ್ಸು ಎಲ್ಲ ಥರದ ಬ್ರೈನ್ ಟ್ಯೂಮರ್ಸ್ ಇರ್ಬೋದು ಫಿಟ್ಸ್ ಸರ್ಜರೀಸ್ ಕೆಲವೊಂದು ಅಥವಾ ಕೆಲವೊಬ್ಬರಿಗೆ ಸ್ಟ್ರೋಕ್ ಆಗಿರುತ್ತೆ ಅದಕ್ಕೂ ಟ್ರೀಟ್ಮೆಂಟು ಎಲ್ಲ ಅಂದರೆ ಓವರ್ ಆಲ್ ಎಲ್ಲ ಕೆಲವೊಬ್ಬರಿಗೆ ಹೈಡ್ರೋ ಸಣ್ಣ ಮಕ್ಕಳಿಗೆ ಕೆಲವೊಂದು ಹೈಡ್ರೋಕೆಫ್ಲಸ್ ಅಂತ ಬರುತ್ತೆ ತಲೆಯೆಲ್ಲ ಉದ್ಕು ದೊಡ್ಡಾಗಿ ನೋಡಿರ್ಬೋದಲ್ಲ ತಲೆಯೆಲ್ಲ ಆ ರೀತಿ ಹೈಡ್ರೋಕೆಫ್ಲಸ್ ಟ್ರೀಟ್ಮೆಂಟು ಇದಕ್ಕೆಲ್ಲ ಆಲ್ ಕೊಡ್ತೀವಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಅದರ್ ಡಿಪಾರ್ಟ್ಮೆಂಟ್ಗಳ ಜೊತೆ ಒಳ್ಳೆ ಕೋಆರ್ಡಿನೇಷನ್ ಇದೆ ನಮಗೆ ರಿಲೇಟೆಡ್ ಅಂದರೆ ನ್ಯೂರೋ ಸರ್ಜರಿ ಅಂತ ಹೇಳಿದ್ರೆ ನಾವು ಒಬ್ಬರೇ ಇದ್ರೆ ಆಗಲ್ಲ ಅದ್ರ ಜೊತೆ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ಗಳು ಕೂಡ ಇದೆ ನಮಗೆ ನ್ಯೂರಾಲಜಿ ಡಿಪಾರ್ಟ್ಮೆಂಟ್ ಕೂಡ ಇದೆ ಅದ್ರ ಜೊತೆ ನಮ್ಮದು ಮೆಡಿಕಲ್ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಮತ್ತು ರೇಡಿಯೋ ಥೆರಪಿ ಟ್ರೀಟ್ಮೆಂಟ್ ನಾ ಆಲ್ರೆಡಿ ಹೇಳಿದೆ ನಮ್ಮ ಟ್ಯೂಮರ್ಸ್ ಗ್ಯೂಮರ್ಸ್ ಏನಾದರೂ ಬಂದರೆ ನಾವು ಸರ್ಜರಿ ಮಾಡಿದ ನಂತರ ಅವ್ರ ಹತ್ರ ರೇಡಿಯೇಷನ್ಸ್ ಆಗಲಿ ಕೀಮೊಥೆರಪಿಕ್ ಫಾಲೋಅಪ್ಪಿಗೆ ಆಗಲಿ ಇವೆಲ್ಲ ಒಂದೇ ರೂಫ್ ಅಂಡ್ರೆ ಆಗಿಬಿಡುತ್ತೆ ಅಂದರೆ ಫಾಲೋಅಪ್ ಕೂಡ ಈಸಿ ಆಗುತ್ತೆ ಅಂದರೆ ಒಂದು ಹಾಸ್ಪಿಟ್ಲಲ್ಲಿ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಇರಬೇಕು ಎನಿ ಎನಿ ಟ್ರೀಟ್ಮೆಂಟಿಗೆ ಅವಾಗಷ್ಟೇ ಪೇಷೆಂಟ್ಸಿಗೆ ಒಂದು ರೀತಿ ಕೊಡೋ ಇಲ್ಲ ಅಂತ ಹೇಳಿದ್ರೆ ನಮ್ಮ ಟ್ರೀಟ್ಮೆಂಟ್ ಮುಗೀತು ನೆಕ್ಸ್ಟ್ ಬೇರೆ ಕಡೆ ಹೋಗಿ ಆ ಥರ ಆಗಿಬಿಡತ್ತೆ ಮಣಿಪಾಲದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಿದೆ ಯಾವುದು ಇದಿಲ್ಲ ಅಂತೆಲ್ಲ ಒಂದು ಕೋಆರ್ಡಿನೇಟೆಡ್ ಡಿಪಾರ್ಟ್ಮೆಂಟ್ಸ್ಗಳು ಎಷ್ಟು ಅಂತ ಜಾಸ್ತಿ ಆಗ್ತದ ಖರ್ಚು ಅಥವಾ ಕಡಿಮೆ ಜನರಿಗೆ ಅಂದರೆ ಇದು ಡಿಪೆಂಡಿಂಗ್ ಒಂದು ನೀವು ಯಾವ ರೀತಿ ಅದೇ ಹೇಳಿದ್ರಿ ಟ್ರೀಟ್ಮೆಂಟ್ ಹೇಳಿದ್ರೆ ಯಾವ್ದು ಡಿಸೀಸ್ ಇದೆ ಅದರ ಮೇಲೆ ಇದು ಟ್ರೀಟ್ಮೆಂಟ್ ಡಿಸ್ಕ್ ಸರ್ವೈಕಲ್ ಡಿಸ್ಕ್ ಅದಕ್ಕೆಲ್ಲ ಸ್ವಲ್ಪ ಅಷ್ಟೇನು ಖರ್ಚು ಆಗಲ್ಲ ಮಾಡ್ಬೋದು ಮೆಲಿಗ್ನನ್ಸಿ ಇದ್ರೆ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಟ್ಯೂಮರ್ಸ್ ಎಲ್ಲ ಇದ್ರೆ ಯಾಕಂತ ಹೇಳಿದ್ರೆ ಸರ್ಜರಿ ನಂತರ ಅವರಿಗೆ ರೇಡಿಯೇಷನ್ಸ್ ಎಲ್ಲ ಕೊಡಬೇಕು ಫಾಲೋಅಪ್ ಅಲ್ಲಿ ಇರಬೇಕು ಫ್ರಿಕ್ವೆಂಟ್ಲಿ ಇಮೇಜಸ್ ಎಲ್ಲ ಮಾಡ್ಕೋಬೇಕು ಕೀಮೊಥೆರಪಿ ಕೊಡಿಸ್ಬೇಕು ಅವರಿಗೆಲ್ಲ ಇದು ಇದಿದೆ ಟ್ರೀಟ್ಮೆಂಟ್ ಎಲ್ಲ ಇದೆ ನಮ್ಮ ಹಾಸ್ಪಿಟ್ಲಂದು ಮೇನ್ ಇಂಪಾರ್ಟೆಂಟ್ ಅಂತೇಳಿದ ಅವರಿಗೆ ಆರೋಗ್ಯ ಕರ್ನಾಟಕದ್ದು ಫೆಸಿಲಿಟಿ ಇಲ್ಲ ಅಂದರೆ ಪುವರ್ ಪೇಷಂಟ್ಸಿಗೆ ಬಿ ಪಿ ಎಲ್ ಪೇಷಂಟ್ಸ್ ಎಲ್ಲ ಅವರು ಇದ್ದಾರೆ ಅವರಿಗೆಲ್ಲ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದರೆ ಡಿಪೆಂಡಿಂಗ್ ಆನ್ ಗೌರ್ಮೆಂಟಿಂದ ಲೆಟರ್ ಇದು ಮಾಡಿ ಫಾರ್ವರ್ಡ್ ತೊಗೊಂಡು ಬಂದರೆ ರಿಲೇಟೆಡ್ ಎಲ್ಲದಕ್ಕೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇದು ಸುಮಾರು ದಿವ್ ಸುಮಾರು ವರ್ಷಗಳಿಂದಲೇ ಇದು ನಡೀತಾ ಇದೆ ಆಕ್ಚುಲಿ ಆ ರೀತಿ ಎಲ್ಲ ನಡೀತಾ ಇದೆ ಯಾರಿಗೆ ಯಾರಿಗೆ ಬಿ ಪಿ ಎಲ್ ಕಾರ್ಡ್ಸ್ ಹೋಲ್ಡರ್ಸ್ ಯಾರಿದೆ ಅವರಿಗೆ ಅಕಾರ್ಡಿಂಗ್ ಟು ದಟ್ ಅದಕ್ಕೊಂದು ಪ್ರತಿಯೊಂದು ಡಿಸೀಸು ಕೆಲವೊಂದು ಕೋಡ್ ಇದೆ ಅದ್ರ ಮೇಲಿಂದ ಕೊಡ್ತಾರೆ ಟ್ರೀಟ್ಮೆಂಟ್ ಹಾಗೆ ಡಾಕ್ಟರ್ ನೀವು ನೋಡಿರೋ ಪ್ರಕಾರ ಮಕ್ಕಳಲ್ಲಿ ಒಂದು ಸಮ ಎಷ್ಟು ಪರ್ಸೆಂಟೇಜ್ ಮಕ್ಕಳು ಕುತ್ತಿಗೆ ನೋವಿಗೆ ಒಳಗಾಗ್ತಾರೆ ಈಗ ಆನ್ಲೈನ್ ಕ್ಲಾಸ್ ಇಂದ ಜಾಸ್ತಿಯಾಗಿ ಮಕ್ಕಳು ಸಿಸ್ಟಮ್ ಮುಂದೆ ಕೂತ್ಕೊಂಡಿರ್ತಾರಲ್ಲ ಸೊ ಹಾಗಾಗಿ ಮಕ್ಕಳಲ್ಲಿ ಆ್ಯಕ್ಚುಲಿ ಕೂತ್ಕೊ ಚಾನ್ಸಸ್ ತುಂಬ ಕಡಿಮೆ ಆ್ಯಕ್ಚುಲಿ ಯಾಕಂದರೆ ತುಂಬ ಆಕ್ಟಿವ್ ಆಗಿರ್ತಾರೆ ಅಲ್ಲ ಒಂದೇ ಸಡನ್ ಲೈಫ್ ಇಲ್ಲ ಅವರಿಗೆ ಅಲ್ಲಿಗೆ ಹೋಗೋದು ಈ ಕಡೆ ಮಾಡೋದು ಈ ಕಡೆ ಬಟ್ ಇವಾಗ ರೀಸೆಂಟ್ಲಿ ಈ ಕೊರೋನಾ ಪ್ಯಾಂಡಮಿಕ್ ಎಲ್ಲ ಏನಾಯಿತು ಅದರ ಸಲುವಾಗಿ ಮಕ್ಕಳಿಗೆ ಪಾಪ ಹೊರಗಡೆ ಬಿಡಲಿಕ್ಕೆ ಆಗಿಲ್ಲ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡಿರೋದು ಒಂದೇ ಕಡೆ ಟಿ ವಿ ನೋಡೋದು ಅಥವಾ ಮೇನ್ ಅಂದರೆ ಮೊಬೈಲ್ ನೋಡೋದು ಆ್ಯಕ್ಚುಲಿ ಎಲ್ಲರೂ ಮಕ್ಕಳಿಗೆ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಮೋಸ್ಟ್ ಆಫ್ ದ ಪೀಪಲ್ ಇವರಿಂದ ಒಂದೇ ಪೊಶನ್ ಡೆಫಿನೆಟ್ಲಿ ಅವರಿಗೆ ಕುತ್ತಿಗೆ ನೋವು ಚಾನ್ಸಸ್ ಇದೆ ಇವಾಗ ತುಂಬ ಹೆಚ್ಚಿಗೆ ಆಗಿದೆ ನಾವು ನಾವು ನೋಡಿ ಕೆಲವೊಂದು ಮಕ್ಕಳನ್ನ ಆಗಿ ಬಂದಿರೋದು ನೋಡಿದ್ದೀನಿ ಬರೀ ಏನೂ ಇಲ್ಲ ಯೂಶ್ವಲಿ ನಾವು ಮಕ್ಕಳಿಗೆ ಕುತ್ತಿಗೆ ನೋವು ಅಥವಾ ಸ್ಪಾಜಮ್ ಆಗಿ ಬಂದರೆ ವಿ ಆರ್ ವೆರಿ ಕೇರ್ಫುಲ್ ಯಾಕಂದರೆ ಅದು ಅಡಲ್ಟ್ ಥರ ಅಲ್ಲ ಅದಕ್ಕೆ ಅವರಿಂದ ಇವ್ಯಾಲ್ಯೇಷನ್ ಮಾಡ್ತೀವಿ ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಮಕ್ಕಳಿಗೆ ಏನಾದರೂ ಬೈ ಬರ್ತ್ ಕೊಂಚ ನೈಟ್ಲಿ ಪ್ರಾಬ್ಲಮ್ ಇದ್ದು ಹಾಗೇ ಕುತ್ತಿಗೆ ಪ್ರಾಬ್ಲಮ್ ಬರುತ್ತೆ ಹೊರತು ನಾರ್ಮಲಿ ಬರೋಲ್ಲ ಕುತ್ತಿಗೆ ನೋವು ಅದಕ್ಕೆ ಕರೆಕ್ಟಾಗಿ ಇವ್ಯಾಲ್ಯೂ ಅಂದರೆ ಮಕ್ಕಳಿಗೆ ಏನಾದರೂ ಆದರೆ ಬಟ್ ಅದನ್ನು ಇಮಿಡಿಯೇಟ್ಲಿ ಅದರ ಹೋಮ್ ರೆಮಿಡಿ ಎಲ್ಲ ಮಾಡೋದ್ರಲ್ಲ ಅರ್ಥ ಇಲ್ಲ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ತಗೊಬಂದು ಎವ್ಯಾಲೇಟ್ ಮಾಡಿಸಿ ಮಾಡಿಸ್ಕೊಡೋದು ಬೆಟರ್ ಯಾಕಂದರೆ ಅಡಲ್ಟ್ ಥರ ಅಲ್ಲ ಮಕ್ಕಳಿಗೆ ಹೌದು ಇನ್ನು ಕೊನೆಯದಾಗಿ ನಿಮ್ಮ ಕೆ ಎಮ್ ಸಿ ಯಲ್ಲಿ ಏನೆಲ್ಲ ಫೆಸಿಲಿಟೀಸ್ಗಳು ಉಂಟು ಅಂದರೆ ಪೇಷಂಟ್ಗಳು ಬಂದಾಗ ಹಾಗೆ ಇನ್ನು ಕೊ ಮತ್ತೆ ಜನರಿಗೆ ಇದ್ರ ಬಗ್ಗೆ ಏನು ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ ಕೆ ಎಮ್ ಸಿ ಯಲ್ಲಿ ಅಂದರೆ ಫಸ್ಟ್ ನಾವು ಒಂದು ಓ ಪಿ ಡಿ ಸರ್ವಿಸಸ್ ಇದೆ ಓ ಪಿ ಡಿಲಿ ಎಲ್ಲ ಪೇಷಂಟ್ಸ್ಗಳನ್ನ ನೋಡ್ತೀವಿ ರಿಲೇಟೆಡ್ ಅದರ ನಂತರ ಒ ಪಿ ಡಿ ಆದ ನಂತರ ನಮಗೆ ಒ ಟಿ ಇದೆ ರಿಲೇಟೆಡ್ ನಮ್ಮ ನ್ಯೂರೋಸರ್ಜರಿ ಡಿಪಾರ್ಟ್ಮೆಂಟಿಗೆ ನಮಗೆ ಎರಡು ಒ ಟಿ ಇದೆ ಆ ಒ ಟಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆ ನಮಗೆ ಹೈ ಎಂಡ್ ಇನ್ಸ್ಟ್ರೂಮೆಂಟ್ಸ್ ಮೈಕ್ರೋಸ್ಕೋಪ್ಸ್ ಇದೆ ನಾವು ನ್ಯೂರೋ ನ್ಯಾವಿಗೇಷನ್ಸ್ ಅಂತ ಹೇಳ್ತೀವಿ ಅಂದರೆ ಪರ್ಟಿಕ್ಯುಲರ್ ಟ್ಯೂಮರ್ಸ್ ಯಾವುದಾದ್ರು ಒಂದು ಕಡೆ ಇದ್ದರೆ ಆ ಏರಿಯಾಗೆ ಹೋಗಿ ನಾವು ಡೈರೆಕ್ಟಾಗಿ ತಲೆಯಿಂದಲೇ ಈ ಏರಿಯಾದಲ್ಲಿ ಇದೆ ಅಂತ ಹೇಳ್ಬೋದು ಆ ರೀತಿ ನ್ಯೂರೋ ನ್ಯಾವಿಗೇಷನ್ ಫೆಸಿಲಿಟೀಸು ಅಲ್ಟ್ರಾಸೌಂಡ್ ಫೆಸಿಲಿಟೀಸು ಇವೆಲ್ಲ ಇದೆ ಅಂದರೆ ಇದರಿಂದ ಅಂತ ಹೇಳಿದ್ರೆ ಪರ್ಟಿಕ್ಯು ಎಕ್ಸಾಕ್ಟ್ಲಿ ನಾವು ಎಲ್ಲಿ ಏನು ನಡೀತಿದೆ ಅಂದರೆ ಎಲ್ಲ ಕರೆಕ್ಟಾಗಿ ಇದು ಮಾಡ್ಬೋದು ಐಡೆಂಟಿಫೈ ಮಾಡ್ಬೋದು ಸೊಫೆಸ್ಟಿಕೇಟೆಡ್ ಆಲ್ ಮಾಡ ಆಲ್ ಮಾಡರ್ನ್ ಗ್ಯಾಜೆಟ್ಸ್ ಎಲ್ಲ ಇದೆ ಇನ್ನೊಂದು ಏನಂತ ಹೇಳಿದ್ರೆ ಎಮರ್ಜೆನ್ಸಿ ಎಮರ್ಜೆನ್ಸಿ ಥ್ರೂ ಅಂತ ಹೇಳಿದ್ರೆ ಸಪ್ ಸಪ್ ಸಪ್ರೇಟಾದ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ ಕೂಡ ಇದೆ ಪೇಷಂಟ್ಸ್ ಎಮರ್ಜೆನ್ಸಿ ಬಂದು ಕೂಡಲೇ ಎಮರ್ಜೆನ್ಸಿ ಅಂಡರ್ ಅಡ್ಮಿಟ್ ಆಗ್ತಾರೆ ಅವ್ರಿಮಿಡಿಯೇಟ್ಲಿ ನಮಗೆ ಕಾಲ್ ಮಾಡ್ತಾರೆ ಏನಾದರೂ ಇದ್ದರೆ ಇಮಿಡಿಯೇಟ್ಲಿ ಅಲ್ಲಿ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ರಿಲೇಟೆಡ್ ಆಗಿ ಸಿ ಟಿ ಸ್ಕ್ಯಾನ್ ಎಮ್ ಆರ್ ಐ ಮಷಿನ್ಸ್ ಎಲ್ಲ ಇದೆ ಏನು ಅವಶ್ಯಕತೆ ಅದು ಇಮಿಡಿಯೇಟ್ಲಿ ಆಗಿ ನಾವು ಟ್ರೀಟ್ಮೆಂಟು ಮಾಡ್ತೀವಿ ರಿಲೇಟೆಡು ಇನ್ನು ಕೊನೆಯದಾಗಿ ಜನರಿಗೆ ಏನಾದರೂ ಮೆಸೇಜನ್ನು ಹೇಳೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟ ಜನರಿಗೆ ಮೆಸೇಜ್ ಅಂತ ಹೇಳಿದ್ರೆ ಅದೇ ಸಪೋಸ್ ಅಂದರೆ ಕುತ್ತಿಗೆ ನೋವು ನಿಮಗೆ ತನ್ನಿಂತ ಅಂದರೆ ಏನಾದರೂ ಒಂದು ಟ್ರಾಮಾ ಆಕ್ಸಿಡೆಂಟ್ಸ್ ಏನಾದರೂ ಆಗಿ ಆಗಿದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಬರಬೇಕು ಮನೇಲಿ ಟ್ರೀಟ್ಮೆಂಟ್ ಮಾಡಿ ಏನೂ ಪ್ರಯೋಜನ ಇಲ್ಲ ಇನ್ನೊಂದು ಮಕ್ಕಳಿಗೆ ಮಕ್ಕಳಿಗೆ ಏನಾದರೂ ಈ ರೀತಿ ಕುತ್ತಿಗೆ ನೋವು ಆಗಿತ್ತು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಡೈರೆಕ್ಟಾಗಿ ಕರ್ಕೊಂಡು ಬನ್ನಿ ಅಥವಾ ನಿಮಗೆ ಯೂಶ್ವಲಿ ನಾನು ಆಲ್ರೆಡಿ ಹೇಳಿದೆ ಟ್ರೆಂಡ್ ಅಂತ ಹೇಳ್ದೆ ಕುತ್ತಿಗೆ ನೋವು ಬಂದು ಕೂಡಲೆ ಯಾರತ್ರೂ ಹೋಗಿ ಅದು ಸ್ಪಾಜಮ್ ತೆಗೆಸ್ಕೊಡೋದು ದಯವಿಟ್ಟು ಮಾಡಬೇಡಿ ಇದರಿಂದ ಪ್ರಾಬ್ಲಮ್ಗಳೇ ಹೆಚ್ಚು ಆಮೇಲೆ ಆಗಿ ಪ್ಯಾರಾಲೈಸಿಸ್ ಆಗಿ ಬಂದಿರೋದನ್ನು ನಾನು ನೋಡಿದೀನಿ ಆಮೇಲೆ ಟ್ರೀಟ್ಮೆಂಟ್ ಮಾಡೋದು ಕಷ್ಟ ಆ್ಯಕ್ಚುಲಿ ಇವಾಗ ಸಣ್ಣ ಪುಟ್ಟ ಇರುತ್ತೆ ಏನೋ ಮಸಲ್ ಸ್ಪಾಜಮ್ ಇರುತ್ತೆ ಬ ಅದಕ್ಕೆ ಸುಮ್ಮನೆ ಏನಾದರೂ ಮಾಡಲಿಕ್ಕೆ ಹೋಗಿ ಇಮಿಡಿಯೇಟ್ಲಿ ಆಗಬೇಕು ಯಾವುದು ಕೆಲಸ ಆಗಲ್ಲ ಆ್ಯಕ್ಚುಲಿ ಹೌದಿಲ್ಲ ಆ ರೀತಿ ಹೋಗದೆ ಡೈರೆಕ್ಟಾಗಿ ನಮ್ಮ ಬರಬೇಕು ಮತ್ತು ರಿಲೇಟೆಡ್ ರೆಡ್ ಫ್ಲ್ಯಾಕ್ಸ್ ಇನ್ ಸಿಂಪ್ಟಮ್ಸ್ ಅಂತ ಏನು ಹೇಳಿದೆ ಅಂದರೆ ಕುತ್ತಿಗೆ ನೋವಿನ ಜೊತೆ ವೆಯ್ಟ್ ಲಾಸ್ ಇರ್ಬೋದು ಫೀವರ್ ಎಲ್ಲ ಸ್ಟಾರ್ಟ್ ಆಗಿದ್ದರೆ ಅಥವಾ ನಡಿಲಿಕ್ಕೆ ಪ್ರಾಬ್ಲಮ್ಮು ವೀಕ್ನೆಸ್ಸು ನಮ್ನೆಸ್ಸು ಈ ರೀತಿ ಆಗಿತ್ತು ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಡಾಕ್ಟರ್ ಹತ್ರ ಬನ್ನಿ ಲೇಟ್ ಆಗೋದ್ಕಿಂತ ಮುಂಚೆ ನಮ್ಮ ಹತ್ರ ಬಂದರೆ ಅಟ್ ಲೀಸ್ಟ್ ಏನಂತ ನೋಡಿ ಐಡೆಂಟಿಫೈ ಮಾಡಿದರೆ ಬೇಗ ಟ್ರೀಟ್ಮೆಂಟ್ ಬೇಗ ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದು ಈ ಮಾಹಿತಿಯನ್ನು ಹಂಚಿಕೊಂಡಿರುವುದಕ್ಕೆ ನೀವು ಕೂಡ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಸಂಚಿಕೆಯಲ್ಲಿ ನಾವು ಕುತ್ತಿಗೆ ನೋವಿನ ಬಗ್ಗೆ ಮಾತಾಡಿದ್ವಿ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜಿ ಟ್ವೆಂಟಿ